ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಅಧಿಕೃತವಾಗಿ ನಿಲುವು ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ ರಾಮ ಮಂದಿರ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮ ಅಂತ ಕಾಂಗ್ರೆಸ್ ಹೇಳಿದೆ ಸೋನಿಯಾ ಗಾಂಧಿ ಖರ್ಗೆಗೆ ಆಹ್ವಾನ ನೀಡಿತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಅಪೂರ್ಣ ಮಂದಿರವನ್ನ ಚುನಾವಣಾ ಕಾರಣಕ್ಕೆ ಉದ್ಘಾಟನೆ ಮಾಡಲಾಗ್ತಿದೆ ಚುನಾವಣಾ ಕಾರಣದಿಂದ ಮಂದಿರ ವಿಷಯ ಮುನ್ನೆಲೆಗೆ ತರಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೀವಿ ಕೋಟ್ಯಾಂತರ ರಾಮಭಕ್ತರ ಭಾವನೆಗಳನ್ನ ಕಾಂಗ್ರೆಸ್ ಗೌರವಿಸ್ತಾ ಇದೆ ಆರ್ ಎಸ್ ಎಸ್ ಬಿಜೆಪಿ ಕಾರ್ಯಕ್ರಮವಾದ್ದರಿಂದ ನಿರಾಕರಿಸಿದ್ದೇವೆ ಅಂತ ಕಾಂಗ್ರೆಸ್ ಹೇಳಿದರು ಹಾಗಾದ್ರೆ ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟಿಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನ ಕೊಡಬಾರ್ದು ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ ದೇಶದಲ್ಲಿ ಗಲಭೆ ಆಗುತ್ತೆ ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂತ ಕಾಂಗ್ರೆಸ್ನಿಂದ ಇನ್ನೇನನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅವರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದ್ದಾರೆ ಆದ್ರೆ ದುರದೃಷ್ಟವತ್ತು ಯಾವ ಗಾಂಧೀಜಿಯನ್ನ ಹೆಸರೇಳ್ಕೊಂಡು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ರು ಈ ದೇಶ ರಾಮರಾಜ್ಯ ಹೋಗ್ಬೇಕು ಅಂತ ಕನಸ್ಕೊಂಡಿದ್ರು ಆ ಗಾಂಧೀಜಿಯನ್ನ ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತವ್ರು ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂತವರು ಇವರು ರಾಮ ಭಕ್ತರಲ್ಲ ಅನ್ನೋದನ್ನ ಈಗ ಅವರು ತೆಗೆದುಕೊಂಡಿರುವಂತ ನಿರ್ಧಾರದ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರಬಹುದು ಅವನ ಇಚ್ಛೆ ಅಂತನೇ ಎಲ್ಲವೂ ನಡೆಯೋದು ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದ್ ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂತ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರಬಹುದು ಇವರಿಗೂ ಅನಿಸಿರಬಹುದು ನಾವು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ ನೋಡಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದಂತ ಪ್ರಮಾಣ ಪತ್ರ ಸಲ್ಲಿಸಿದ ಇವರು ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು ಎಲ್ಲವೂ ರಾಮನಿಚ್ಛೆ ಇಚ್ಛೆಯಂತನೇ ನಡೆದಿದೆ ಮುಸ್ಲಿಂ ಲೀಗ್ನವರು ಕರೆದ್ರೆ ಮುಸ್ಲಿಮ ಓಲೈಕೆ ಮಾಡುವಂತ ರಾಜಕಾರಣ ಪಾರ್ಲಿಮೆಂಟ್ ಚುನಾವಣೆಗೆ ಅವರಾದ್ರೂ ಒಬ್ಬರಾದ್ರೂ ನಮ್ಮ ಕೈ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಒಳ್ಳೆಯ ಸಂಗತಿ ಅಲ್ಲ ಕಾಂಗ್ರೆಸ್ ಅವ್ರದ ಮೊದಲ ಇದಲ್ಲ ಇದು ಹಿಂದೆ ಅವ್ರ ಚಾಳಿನೇ ಇದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡಿಬೇಕಾದರೆ ಕಾಂಗ್ರೆಸ್ ಅವರು ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿದ್ರು ರಾಮ ಜನ್ಮಭೂಮಿ ಕುರುಹುಗಳೇನಿದೆ ಅದ್ರ ಬಗ್ಗೆನು ಸಂದೇಹ ವ್ಯಕ್ತ ಮಾಡಿದ್ರು ರಾಮಾಯಣ ಅನ್ನೋದೇ ಕಾಲ್ಪನಿಕ ರಾಮ ಹುಟ್ಟಿದ್ದಾರೆ ಅನ್ನೋದೇ ಕಾಲ್ಪನಿಕ ಅದೊಂದು ಕತೆ ವಾಲ್ಮೀಕಿ ರಾಮಾಯಣ ಒಂದು ಕತೆ ಅದು ನಡದೇ ಇಲ್ಲ ಅಂತೇಳಿ ವಾದ ಮಾಡದಂತ ಕಾಂಗ್ರೆಸ್ ಅವರು ಇನ್ನೇನನ್ನು ಬಯಸಕ್ ಸಾಧ್ಯ ಅವ್ರಿಗೆ ಹಿಂದೂಗಳನ್ನ ಕಂಡ್ರೆ ಮೊದಲಿಂದ ಅಲರ್ಜಿ ಪ್ರಶಾಂತ್ ಬಹಳ ದಿನದಿಂದ ಗೊಂದಲದ್ದು ಕಾಂಗ್ರೆಸ್ ಏನು ಹೋಗಬೇಕಾ ಬೇಡವಾ ಈಗೊಂದು ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ ನೋಡಿ ಕಾಂಗ್ರೆಸ್ಗೆ ಈ ಒಂದು ಗೊಂದಲ ಇದ್ದಂತೆ ಅಂದರೆ ಮಂದಿರದ ಹೋರಾಟ ಶುರು ಆದಾಗಿನಿಂದ ಸ್ವತಂತ್ರ ಭಾರತದ ಒಟ್ಟಾರೆ ಒಂದು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಯಾವಾಗ ಯಾವಾಗ ರಾಮ ಮಂದಿರದ ಪ್ರಶ್ನೆ ಬಂದಿದೆಯೋ ಕಾಂಗ್ರೆಸ್ಗೆ ಒಂದು ರೀತಿಯ ಗೊಂದಲ ದ್ವಂದ್ವ ಇದ್ದಂತೆ ಆದರೆ ನನಗನ್ಸುತ್ತೆ ಇದೇ ಮೊದಲ ಬಾರಿ ಕಾಂಗ್ರೆಸ್ ಒಂದು ನಿರ್ಣಯವನ್ನು ಬಹಿರಂಗವಾಗಿ ತೆಗೆದುಕೊಂಡು ಇಲ್ಲ ನಾವು ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕಾರ್ಯಕ್ರಮ ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಮಂದಿರ ಅಪೂರ್ಣಗೊಂಡಿದೆ ಹೀಗಾಗಿ ನಾವು ಅಲ್ಲಿ ಹೋಗಲ್ಲ ಆದರೆ ಲಕ್ಷಾಂತರ ಹಿಂದೂಗಳ ಭಾವನೆಗಳನ್ನು ನಾವು ಗೌರವಿಸ್ತೀವಿ ಅನ್ನೋದನ್ನು ಕಾಂಗ್ರೆಸ್ ನಿನ್ನೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ ಹೇಳಿದೆ ಜಯರಾಮ್ ರಮೇಶ್ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ಆ ಒಂದು ವಿವಾದಿತ ಕಟ್ಟಡ ಇತ್ತು ಅದಕ್ಕೂ ಮೊದಲು ಈ ಕೋರ್ಟ್ನಲ್ಲಿ ಪ್ರಕರಣ ಇತ್ತು ವಿವಾದಿತ ಕಟ್ಟಡದಲ್ಲಿ ರಾತ್ರೋರಾತ್ರಿ ವಿಗ್ರಹಗಳನ್ನು ಇಡ್ಲಾಯ್ತು ಆಗಿನ ಸಂದರ್ಭದಲ್ಲಿ ನೋಡಿ ಅಲ್ಲಿ ಏನಾಯ್ತು ಕೆ ಕೆ ನಾಯರ್ ಅಂತಕ್ಕಂಥ ಜಿಲ್ಲಾಧಿಕಾರಿ ಇದ್ರು ಅವರ ಪತ್ನಿ ಶಕುಂತಲಾ ನಾಯರ್ ರಾಮಭಕ್ತೆ ಅವರು ಮತ್ತು ಇನ್ನೊಂದು ಮೂರು ಜನ ಸಾಧುಗಳು ಸೇರಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ವಿಗ್ರಹಗಳನ್ನು ಮಂದಿರದೊಳಗಡೆ ಇಟ್ಟರು ತಕ್ಷಣ ಅದೊಂದು ವಿವಾದ ಆಯಿತು ಸ್ಥಳೀಯವಾಗಿ ವಿವಾದ ಆಯಿತು ಆಗ ಪಂಡಿತ್ ನೆಹರು ಅವರ ಗಮನಕ್ಕೆ ಈ ವಿಷಯ ಬಂತು ಪಂಡಿತ್ ನೆಹರು ಒಂದು ಖಾರವಾಗಿರ್ತಕ್ಕಂಥ ಪತ್ರವನ್ನು ಗೋವಿಂದ ವಲ್ಲಭ ಬರೀತಾರೆ ಗೋವಿಂದ ವಲ್ಲಭ ಡಿ ಸಿ ಕೇಳ್ತಾರೆ ಡಿ ಸಿ ಹೇಳ್ತಾರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಇಲ್ಲಾಂದರೆ ಪರಿಸ್ಥಿತಿ ಕೈಮೀರಬಹುದು ಅಂತಕ್ಕಂಥದ್ದು ಹೀಗಾಗಿ ಆಗಿನಿಂದ ಅಲ್ಲಿ ವಿಗ್ರಹ ಇಡ್ಲಾಯಿತು ಶಾವಾನೋ ಪ್ರಕರಣದ ನಂತರ ರಾಜೀವ್ ಗಾಂಧಿ ಮಂದಿರದ ಬಾಗಿಲುಗಳನ್ನ ತರಿಸಿದ್ರು ಆದರೆ ನೋಡಿ ಇದರಲ್ಲಿ ಎರಡು ಮೂರು ಅಂಶಗಳಿವೆ ಅಂದ್ರೆ ನನಗನ್ಸುತ್ತೆ ಯಾವುದೇ ಒಂದು ನಿರ್ಣಯವನ್ನ ಇತಿಹಾಸದ ಪರಿಪ್ರೇಕ್ಷ್ಯ ಇಲ್ಲದೆ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ ಸೋಮನಾಥ್ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಮೊದಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧಿ ಹೋಗ್ ಹೋಗಿ ಕೇಳ್ತಾರೆ ನಾವು ಸೋಮನಾಥ್ ಮಂದಿರದ ಜೀರ್ಣೋದ್ಧಾರವನ್ನು ಮಾಡಬೇಕು ಯಾಕಂದ್ರೆ ಎಂಟುನೂರು ವರ್ಷಗಳ ದಾಸ್ಯದಲ್ಲಿ ಸೋಮನಾಥ್ ಮಂದಿರದ ಮೇಲೆ ಅತಿ ಹೆಚ್ಚು ದಾಳಿಗಳು ನಡೆದಿದ್ವು ನೀವು ಕೇವಲ ಬ್ರಿಟಿಷರ ದಾಸ್ಯವನ್ನು ಗಮನಕ್ಕೆ ತೆಗೆದುಕೊಳ್ಬೇಡಿ ಅದರ ಹಿಂದಿನ ದಾಸ್ಯವನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಿ ಅಂದಾಗ ಗಾಂಧಿ ಹೇಳ್ತಾರೆ ಗೋ ಗೋಹೆಡ್ ನೀವು ಜೀರ್ಣೋದ್ಧಾರ ಮಾಡಿ ಅಂತ ಆದರೆ ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಲ್ಲಿ ಜೀರ್ಣೋದ್ಧಾರಕ್ಕೆ ಹೊರಡ್ತಾರೆ ಪಂಡಿತ್ ನೆಹರು ಅವರಿಗೆ ಭಾಳ ಒಂದು ಬೇಸರ ಬರುತ್ತೆ ಯಾಕಂದರೆ ಜುನಾಗಢವನ್ನು ಸೇರಿಸ ಭಾರತಕ್ಕೆ ಸೇರ್ಪಡೆ ಆದ ನಂತರ ಈ ಸೋಮನಾಥ್ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಳ್ಳಲಾಗತ್ತೆ ನಂತರ ಪಟೇಲ್ರು ಕಾಲವಾದ ನಂತರ ಕೆ ಎಂ ಮುನ್ಶಿ ಇದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಕೇಂದ್ರ ಮಂತ್ರಿ ಇರ್ತಾರೆ ಆಗ ಪಂಡಿತ್ ನೆಹರು ಕೆ ಎಂ ಮುನ್ಶಿಯವ್ರಿಗೊಂದು ಪತ್ರವನ್ನು ಬರೀತಾರೆ ಇಲ್ಲ ನನಗೆ ತುಂಬ ಬೇಸರ ಆಗಿದೆ ನೀವು ಸರ್ಕಾರಿ ದುಡ್ಡಲ್ಲಿ ಇದನ್ನು ಮಾಡಬಾರ್ದು ಅಂತ ಆಗ ಅವ್ರು ಬರೀತಾರೆ ಸರ್ಕಾರಿ ದುಡ್ಡಲ್ಲಿ ನಡೀತಾ ಇಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇದೆ ಸರ್ಕಾರಿ ಕನ್ಸ್ಟ್ರಕ್ಷನ್ ಏನಿದೆ ಅದು ಕೇವಲ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದೆ ಯಾಕಂದರೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಬೇಕು ಅನ್ನುವ ದೃಷ್ಟಿಯಿಂದ ನಂತರ ರಾಷ್ಟ್ರಾಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಆ ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಆಹ್ವಾನವನ್ನು ನೀಡಲಾಗುತ್ತೆ ಅವ್ರು ಒಪ್ಕೊಂಡು ಹೋಗ್ತಾರೆ ಆಗ ಪಂಡಿತ್ ನೆಹರು ಮತ್ತು ಬಾಬು ರಾಜೇಂದ್ರ ಪ್ರಸಾದ್ರ ನಡುವೆ ಎರಡು ಪತ್ರ ವ್ಯವಹಾರಗಳು ನಡೀತವೆ ಪಂಡಿತ್ ನೆಹರು ಬಾಬು ರಾಜೇಂದ್ರ ಪ್ರಸಾದರಿಗೆ ಬರೀತಾರೆ ನನಗೆ ನೀವು ಅಲ್ಲಿ ಹೋಗ್ತಾ ಇರತಕ್ಕಂಥದ್ದು ತುಂಬ ಬೇಸರ ತರಿಸ್ತಿದೆ ಇದು ಕೇವಲ ಒಂದು ಮಂದಿರ ಅಲ್ಲ ಯಾವುದಾದ್ರೂ ಯಾರು ಮಂದಿರಕ್ಕೆ ಹೋಗೋದು ವೈಯಕ್ತಿಕವಾಗಿರ್ತಕ್ಕಂಥ ವಿಷಯ ಆದರೆ ನೀವು ಮಂದಿರದ ಉದ್ಘಾಟನೆಗೆ ಇದ್ರಿ ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ ನೀವು ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥ ರೀತಿಯಲ್ಲಿ ಪತ್ರ ಬರೀತಾರೆ ಪಂಡಿತೆಯರು ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಬರೆದಿರ್ತಕ್ಕಂಥ ಪತ್ರವು ಅಷ್ಟೇ ಮುಖ್ಯವಾಗಿ ಬಾಬು ರಾಜೇಂದ್ರ ಪ್ರಸಾದರು ಬರೀತಾರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ ಇಲ್ಲ ನಾನು ಮಸೀದಿ ಮತ್ತು ಚರ್ಚ್ನ ಉದ್ಘಾಟನೆ ಕರೆದಿದ್ದರೂ ನಾನು ಇದೇ ರೀತಿಯಲ್ಲಿ ಹೋಗ್ತಾ ಇದ್ದೆ ಭಾರತ ಇರಿಲಿಜಿಯಸ್ ಅಲ್ಲ ಅಂದರೆ ಅಧಾರ್ಮಿಕ ದೇಶ ಅಲ್ಲ ಅಥವಾ ರಿಲಿಜಿಯಸ್ ದೇಶ ಅಲ್ಲ ದಿಸ್ ಇಸ್ ಅಂದರೆ ವಿರೋಧಿ ದೇಶವೂ ಅಲ್ಲ ಹಾಗಾಗಿ ಅಂದರೆ ಸೆಕ್ಯುಲರ್ ಅನ್ನುವ ಪದದ ಕಲ್ಪನೆ ಭಾರತದ ಪರಿಪ್ರೇಕ್ಷ್ಯದಲ್ಲಿ ಆ್ಯಂಟಿ ರಿಲಿಜಿಯಸ್ ಮತ್ತು ಇರಿಲಿಜಿಯಸ್ ಅಲ್ಲ ಅಂತಕ್ಕಂಥದ್ದು ಬಾಬು ರಾಜೇಂದ್ರ ಪ್ರಸಾದ್ ಪಂಡಿತ್ ನೆಹರು ಅವ್ರಿಗೆ ಅವಾಗಲೇ ಹೇಳಿರ್ತಾರೆ ಇದನ್ನು ಅನೇಕರು ಹೇಳಿದ್ದಾರೆ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದ್ದಾರೆ ಅರವಿಂದರ್ ಹೇಳಿದ್ದಾರೆ ಭಾರತದ ಸ ಕಲ್ಪನೆ ಏನು ಅಂತಕ್ಕಂಥದ್ದನ್ನು ಆದರೆ ಪಂಡಿತ್ ನೆಹರು ಒಪ್ಪಿಲ್ಲ ಹೋಗಿಲ್ಲ ನನಗನ್ಸುತ್ತೆ ಅದೇ ದ್ವಂದ್ವ ಮತ್ತೆ ಇವತ್ತು ಕಾಂಗ್ರೆಸ್ನ ಎದುರುಗಡೆ ಇತ್ತು ರಾಮ ಮಂದಿರದ ಉದ್ಘಾಟನೆಗೆ ಹೋಗಬೇಕೋ ಬೇಡವೋ ಅಂತಕ್ಕಂಥದ್ದು ಆಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಈಗ ಕಾಂಗ್ರೆಸ್ ವಿಪಕ್ಷದಲ್ಲಿದೆ ಶಿಥಿಲಾವಸ್ಥೆಯಲ್ಲಿದೆ ಹೀಗಾಗಿ ಹೋಗ್ಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ ಬಂದಾಗ ನನಗನ್ಸುತ್ತೆ ಹೋದರೂ ಕಷ್ಟ ಇತ್ತು ಹೋಗದೇ ಇದ್ರೂ ಕಷ್ಟ ಇದೆ ಯಾಕಂದರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಈ ರೀತಿಯ ಒಂದು ವಿಷಯಗಳ ಬಗ್ಗೆ ಜನರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆಸ್ಥೆ ಶ್ರದ್ಧೆ ನಂಬಿಕೆಯ ವಿಷಯಗಳಲ್ಲಿ ಜನ ಹೆಚ್ಚು ಜಾಗರೂಕರಾಗಿದ್ದಾರೆ ಅವರು ಅದನ್ನು ಪೊಲಿಟಿಕಲಿ ಕೂಡ ನೋಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಗಿದ್ರೆ ಏನಾಗ್ತಿತ್ತು ಅಂತ ಅನ್ಕೋಣ ನನಗನ್ಸುತ್ತೆ ಇಂಡಿಯಾ ಒಕ್ಕೂಟ ಕಿಕ್ ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿಯವ್ರನ್ನ ರಥಯಾತ್ರೆಯ ಸಂದರ್ಭದಲ್ಲಿ ಬಂಧಿಸಿದ್ರು ಈಗ ಲಾಲು ಬಿಹಾರದಲ್ಲಿ ಮುಸ್ಲಿಂ ಯಾದವ್ ಮತಗಳನ್ನು ಒಟ್ಟುಗೂಡಿ ಕ್ರೋಢೀಕರಿಸಿರುವಾಗ ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತಾರೆ ಕಾಂಗ್ರೆಸ್ ಅಂತಕ್ಕಂಥ ಸಂದರ್ಭದಲ್ಲಿ ಲಾಲು ಅದನ್ನು ನಿಶ್ಚಿತವಾಗಿ ಇದ್ದರು ನಿತೀಶ್ ಮೌನದಿಂದಿದ್ದಾರೆ ಅಖಿಲೇಶ್ ಯಾದವ್ಗೆ ಹೋಗಿ ಉದ್ ಇನ್ವಿಟೇಷನನ್ನು ಕೊಟ್ಟಾಗ ಅಖಿಲೇಶ್ ಯಾದವ್ ಬಂದು ಕೇಳಿದರೆ ಯಾರವರು ನನಗೆ ಸಂಬಂಧ ಇಲ್ಲ ಅವರು ನಾನೇನು ಹೋಗೋಲ್ಲ ಅಂತ ಹೇಳಿದ್ದಾರೆ ಅದರರ್ಥ ಕಾಂಗ್ರೆಸ್ ಹೋದರೆ ಅಖಿಲೇಶ್ ಯಾದವ್ರ ರಿಯಾಕ್ಷನ್ ಏನಿರುತ್ತೆ ಮಮತಾ ಹೋಗ್ತಾ ಇಲ್ಲ ಮಮತಾ ಬ್ಯಾನರ್ಜಿ ರಿಯಾಕ್ಷನ್ ಹೇಗಿರುತ್ತೆ ಅವು ಪ್ರಾದೇಶಿಕ ಪಕ್ಷಗಳು ಮುಸ್ಲಿಂ ಮತಗಳು ಆ ಪ್ರಾದೇಶಿಕ ಪಕ್ಷಗಳ ಪ್ರಮುಖವಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಹೀಗಾಗಿ ಪಶ್ಚಿಮ ಬಂಗಾಳ ಯು ಪಿ ಬಿಹಾರದಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ರಾಮ ಮಂದಿರದ ಉದ್ಘಾಟನೆಗೆ ಹೋದರೆ ಒಂದು ಬವಾಲ್ ಕ್ರಿಯೇಟ್ ಆಗುತ್ತೆ ಓಕೆ ಹೋಗದೇ ಇದ್ರೆ ಈಗ ಹೋಗದೇ ಇದ್ದರೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಬೇಕಾಗತ್ತೆ ನೋಡಿ ನನಗನ್ಸುತ್ತೆ ಪ್ರಾದೇಶಿಕ ಪಕ್ಷಗಳು ಮೊದಲಿಂದ ಮೂವತ್ತು ವರ್ಷದಿಂದ ಸ್ಟ್ಯಾಂಡ್ ಸೇಮ್ ಇದೆ ಲಾಲು ಇರ್ಲಿ ಮುಲಾಯಂ ಇರಲಿ ಮಮತಾ ಬ್ಯಾನರ್ಜಿ ಇರಲಿ ಅವ್ರಿಗೇನು ಬಹಳ ದೊಡ್ಡ ವ್ಯತ್ಯಾಸ ಆಗಲ್ಲ ಆದರೆ ಕಾಂಗ್ರೆಸ್ ಕಳೆದ ಹತ್ತು ವರ್ಷಗಳಿಂದ ಈ ಸಾಫ್ಟ್ ಹಿಂದುತ್ವದ ಪ್ರಚಾರವನ್ನೇನು ನಡೆಸಿತ್ತು ಇಲ್ಲ ಜನಿವಾರ ಹಾಕ್ಕೊಂಡು ನಾವು ಜನಿವಾರಧಾರೀಹೆ ಅಂತ ಹೇಳಿ ಸೋಮನಾಥ್ ರಾಹುಲ್ ಗಾಂಧಿ ಹೋದ್ರು ಕಮಲ್ನಾಥ್ ಹೋದರು ರಾಮಮಂದಿರದ ಒಂದು ಟ್ರಿಪ್ ಮಾಡಿಸ್ತೀನಿ ಅಂತ ಭೂಪೇಶ್ ಬಘೇಲ್ ಹೇಳಿದರು ನಾವು ರಾಮ ಮಂದಿರಕ್ಕೋಸ್ಕರ ನಮ್ಮದು ಒಂದು ಪಾಲಿದೆ ಅಂತಕ್ಕಂಥದ್ದನ್ನು ಅನೇಕ ಅವರ ಮುಖ್ಯಮಂತ್ರಿಗಳು ಹೇಳಿದರು ಅದಾದ ನಂತರ ಈಗ ಕಾಂಗ್ರೆಸ್ ಹೋಗದೇ ಇರುವ ನಿರ್ಣಯವನ್ನು ತೆಗೆದುಕೊಳ್ಳುವ ಅನಿವಾರ್ಯತೆಯಲ್ಲಿತ್ತು ಅದು ಈಗ ನಷ್ಟ ಮತ್ತು ಲಾಭ ಆಗತ್ತಾ ಅನ್ನೋ ಪ್ರಶ್ನೆ ಬಂದಾಗ ನೋಡಿ ರಾಮ ಮಂದಿರದ ವಿಷಯ ಯಾವುದಾದ್ರೂ ಒಂದು ಪಾರ್ಟಿಗೆ ಲಾಭ ಆಗಿದ್ರೆ ಮುಂದೆ ಆಗುವಂತಿದ್ರೆ ಅದು ಬಿ ಜೆ ಪಿಗೆ ಮಾತ್ರ ಅದೇನು ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ ಈಗ ಕಾಂಗ್ರೆಸ್ ನನಗನ್ಸುತ್ತೆ ಒಂದು ಕ್ಯಾಲಿಬ್ರೇಟೆಡ್ ಡಿಸಿಷನ್ ನಿರ್ಣಯವನ್ನು ತೆಗೆದುಕೊಂಡಿದೆ ನಾವು ಹೋದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಎದುರು ಶಿರಸಾಷ್ಟಾಂಗವನ್ನು ಹಾಕದಂತಾಗತ್ತೆ ಅಂತಕ್ಕಂಥದ್ದು ನಂಬರ್ ಒನ್ ಯಾಕಂದರೆ ನೀವು ಹೋದರೆ ನಿಶ್ಚಿತವಾಗಿ ಬಿ ಜೆ ಪಿಯ ಅಜೆಂಡಾದಲ್ಲೇ ಕಾಂಗ್ರೆಸ್ ಹೋಗ್ತಿದೆ ಅಂತಕ್ಕಂಥ ಚರ್ಚೆ ಆಗುತ್ತೆ ಹೋಗದೇ ಇದ್ದರೆ ಒಂದಿಷ್ಟು ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ಏನೊಂದು ಸಮುದಾಯಗಳಿವೆ ಅವುಗಳು ಸ್ವಲ್ಪ ಬೇಸರಗೊಳ್ಳೋದು ಬಿಟ್ಟರೆ ದಿಸ್ ಇಸ್ ಸ್ಟೇಟೆಡ್ ಸ್ಟ್ಯಾಂಡ್ ಹೀಗಾಗಿ ಹೋದರೆ ನಷ್ಟ ಹೆಚ್ಚು ಹೋಗದಿದ್ದರೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗಬಹುದು ಆದರೆ ರಾಮ ಮಂದಿರದ ವಿಷಯದ ಪ್ರಶ್ನೆ ಬಂದಾಗ ಅದು ಲಾಭ ಪಿಗೆ ಆಗತ್ತೆ ಹೊರತು ನಮ್ಗೆ ಲಾಭ ಆಗೋಲ್ಲ ಹೋದರೆ ಏನು ಉಪಯೋಗ ಅನ್ನುವ ಸ್ಟ್ಯಾಂಡ್ ಕಾಂಗ್ರೆಸ್ ತೆಗೆದುಕೊಂಡಿದೆ ಅಂತ ನನಗನ್ಸುತ್ತೆ ಆದರೆ ಕೇವಲ ಮುಸ್ಲಿಂ ಮತಗಳ ಒಂದರಿಂದಲೇ ಯಾವ ಪಕ್ಷನೂ ಗೆಲ್ಲದಿಲ್ಲ ಹಿಂದೂ ಮತಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ಹಿಂದೂಗಳಿಗೆ ಕಾಂಗ್ರೆಸ್ ಆಗಲಿ ಮೈತ್ರಿಕೂಟವಾಗಲಿ ಯಾವ ಸಂದೇಶ ಕೊಡುತ್ತೆ ವಿ ಆರ್ ಹಿಂದೂ ಅನ್ನೋದನ್ನ ತೋರಿಸುತ್ತೆ ಆಂಟಿ ಹಿಂದೂ ನನಗನ್ಸುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ನಿರ್ಣಯದ ಹಿಂದಿರತಕ್ಕಂಥ ತರ್ಕ ಏನು ಅಂತಂದರೆ ಈಗ ನೀವು ಕರಿತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಹೋಗಬೇಕು ಅಂತ ಬಯಸ್ತಾ ಇರ್ತಕ್ಕಂಥವ್ರು ಯಾರು ಹೆಚ್ಚು ಬಿ ಜೆ ಪಿಯ ಮತದಾರರು ಸಂಘ ಪರಿವಾರದ ಮತದಾರ ಓಕೆ ನೀವು ಅವರ ಒಂದು ಮಾತನ್ನು ಕೇಳಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಇದು ಟ್ರ್ಯಾಪಾ ನಾಳೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾರಾದರೂ ಒಬ್ರು ಹೋದರು ಅಂತ ಅನ್ಕೊಳ್ಳೋಣ ಸೋನಿಯಾ ಗಾಂಧಿ ಕಾರ್ಯಕ್ರಮದ ಉದ್ಘಾಟನೆಗೆ ಹೋದರು ಅಂತ ಅನ್ಕೋಣ ನಿಮ್ಗೆ ಇಡೀ ವಿಪಕ್ಷಗಳ ನಾಯಕರು ಇದನ್ನು ಟೀಕಿಸ್ತಾರೆ ಪಂಡಿತ್ ನೆಹರೂರ ಒಂದು ಸಿದ್ಧಾಂತ ಏನಿತ್ತು ನೋಡಿ ಮರಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಇದನ್ನು ಈ ಸಿದ್ಧಾಂತವನ್ನ ಬುಡಮೇಲೆ ಮಾಡಿದ್ರು ಅಂತ ವಾಟ್ ಹ್ಯಾಪನ್ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಕಾಂಗ್ರೆಸ್ನಲ್ಲಿ ವಿಲನ್ ಅಂತ ಪ್ರೊಜೆಕ್ಟ್ ಆಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿ ಧ್ವಂಸದ ಪ್ರಕರಣದ ನಂತರ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ನೇತೃತ್ವ ಸಿಕ್ಕಿದ್ದೇ ಪಿ ವಿ ನರಸಿವರಾವ್ ಮತ್ತು ಸೀತಾರಾಮ್ ಕೇಸರಿ ಪಕ್ಕಕ್ಕೆ ಸರಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ನನಗೆ ನನಗನ್ಸುತ್ತೆ ಕಾಂಗ್ರೆಸ್ ಒಂದು ಕ್ಯಾಲ್ಕುಲೇಟೆಡ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ ಈಗ ಸರಿಯೋ ತಪ್ಪೋ ಭಾವನ ನಮ್ಮ ನಮ್ಮ ಒಂದು ಏನಂತಾರೆ ಮೂಗಿನ ನೇರಕ್ಕೆ ತಕ್ಕಂತೆ ನಾವು ವಿಶ್ಲೇಷಣೆಗಳನ್ನ ಮಾಡ್ಬೋದು ಆದರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ ಇದು ಸರಿಯಾದ ನಿರ್ಧಾರವ ಇದು ತಪ್ಪಾದ ನಿರ್ಧಾರವ ಆದರೆ ನನಗೆ ಮೊದಲಿಂದಲೂ ಅನ್ನಿಸ್ತಾ ಇತ್ತು ಹೋದರೆ ಕಾಂಗ್ರೆಸ್ಗೆ ನಷ್ಟ ಹೆಚ್ಚು ಕಾಂಗ್ರೆಸ್ನ ಇಡೀ ಒಂದು ಇವತ್ತಿನ ಈಗ ಅದು ಸೆಕ್ಯುಲರ್ ಸ್ಟ್ಯಾಂಡ್ ಸರಿಯೋ ತಪ್ಪೋ ಅದನ್ನು ಚರ್ಚೆ ಮಾಡೋಣ ಆದರೆ ಇವತ್ತಿನ ಕಾಂಗ್ರೆಸ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಏನಿದೆ ಅದು ಪೂರ್ತಿಯಾಗಿ ಡಿಸ್ಮ್ಯಾಂಟಲ್ ಆಗ್ತಿತ್ತು ಸೊ ಇಟ್ ಈಸ್ ಎ ಸ್ಮಾರ್ಟ್ ಮೂವ್ ನಂಗೆ ಸ್ಮಾರ್ಟ್ ಮೂವ್ ಅನ್ಸಲ್ಲ ನಿಮಗೊಂದು ಒಂದು ಕಡೆ ಪ್ರಪಾತ ಇನ್ನೊಂದು ಕಡೆ ಪರ್ವತ ಇದ್ದಾಗ ನೀವು ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಡಿಸಿಎಂ ದಂಗಲ್ ಇವತ್ತು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ರಾಜ್ಯದ ಇಪ್ಪತ್ತೆಂಟು ಮಂದಿ ಸಚಿವರು ದೆಹಲಿಯ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಪ್ರತ್ಯೇಕವಾಗಿ ಡಿಸಿಎಂ ವಿಚಾರಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಇದ್ದು ಸಚಿವರ ಸ್ಪರ್ಧೆ ವಿಚಾರವಾಗಿಯೂ ಸ್ಪಷ್ಟ ಸ್ವರೂಪ ಸಿಗತ್ತೆ ಇವತ್ತು ಸಚಿವರ ದೆಹಲಿ ಭೇಟಿ ಬಳಿಕ ಮತ್ತಷ್ಟು ಸ್ಪಷ್ಟತೆ ದೊರೆಯುವ ಸಾಧ್ಯತೆ ಇದೆ ಸಚಿವರ ಸ್ಪರ್ಧೆಗೆ ಹೈಕಮಾಂಡ್ ನಿರ್ಧರಿಸಿದ್ರೆ ಡಿಕೆ ಶಿವಕುಮಾರ್ ಗೆದ್ದ ಹಾಗೇನೆ ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ಭಾಗ ಆಗಿದೆ ಇನ್ನು ಡಿ ಸಿ ಎಂ ಆಯ್ಕೆಗೆ ಹೈಕಮಾಂಡ್ ಸ್ವಲ್ಪ ಒಲವು ತೋರಿಸಿದ್ರೆ ಅದು ಡಿ ಕೆ ವಿರೋಧಿ ಬಣಗಳಿಗೆ ಒಂದು ರೀತಿ ಗೆಲುವು ಸಿಕ್ಕಾಗೆ ಸೊ ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಪ್ರಶಾಂತ್ ಒಂದು ಸಚಿವರು ಸ್ಪರ್ಧೆ ಮಾಡ್ತಾರಾ ಆ ನಿರ್ಧಾರನ ಹೈಕಮಾಂಡ್ ತಗೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಇವತ್ತೊಂದು ಸ್ಪಷ್ಟತೆ ಸಿಗುತ್ತಾ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರಿಗೆ ಸೋಲಾಗುವ ಹಾಗೆ ಡಿ ಸಿ ಎಂ ಕರೆ ಒಲವು ವ್ಯಕ್ತಪಡಿಸ್ತಾರ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ ಸಿ ಎಂಗಳನ್ನು ನೇಮಕ ಮಾಡುವ ಸ್ಥಿತಿಯಲ್ಲಿದೆ ಅಂತ ನನಗನ್ಸಲ್ಲ ಯಾಕಂದರೆ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಅವರನ್ನು ದುರ್ಬಲ ಮಾಡುವುದಕ್ಕೋಸ್ಕರ ಮೂರ್ನಾಲ್ಕು ಡಿ ಸಿ ಎಂಗಳನ್ನು ಮಾಡಬೇಕು ಅಂತ ಕೇಳ್ತದೆ ಅದು ಮೂರು ನಾಲ್ಕು ಐದು ಅದು ಕೊನೆಗೆ ಎಲ್ಲಿಗೆ ಮುಟ್ಟಂತೆ ಒಕ್ಕಲಿಗ ಲಿಂಗಾಯತ ಎಸ್ ಸಿ ಸಿಯಲ್ಲಿ ಲೆಫ್ಟು ರೈಟು ಒಂದು ಮುಸ್ಲಿಮು ಒಂದು ಎಸ್ ಟಿ ಅಂತ ಬಂದರೆ ಅದು ಎಷ್ಟೊಂದು ಡಿ ಸಿ ಎಮ್ಗಳಾಗ್ತವೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಅದಕ್ಕೆ ಒಪ್ಪಲ್ಲ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡೇ ಆರು ತಿಂಗಳ ಹಿಂದೆ ನಿರ್ಣಯವನ್ನು ತೆಗೆದುಕೊಂಡಿತ್ತು ಮುಂದಿನ ಲೋಕಸಭಾ ಚುನಾವಣೆವರೆಗೆ ಡಿ ಕೆ ಶಿವಕುಮಾರ್ ಆಲ್ ಪವರ್ಫುಲ್ ಡಿ ಸಿ ಎಮ್ ವಿತ್ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಅನ್ನೋದನ್ನು ಕೆ ಸಿ ವೇಣುಗೋಪಾಲ್ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೇಳಿದರು ಇವತ್ತು ಸಿದ್ದರಾಮಯ್ಯನವರ ಬಣ ಹೇಳ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ನಿರ್ಣಯಗಳನ್ನು ಬದಲಿಸ್ಲಿಕ್ಕೆ ಹೋದರೆ ಒಂದು ವೋಟ್ ಬ್ಯಾಂಕ್ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳಿವೆ ಇನ್ನೊಂದು ಕೆ ಶಿವಕುಮಾರ್ ಯಾಕೆ ಸುಮ್ಮನೆ ಇರ್ತಾರೆ ಜಸ್ಟ್ ಹೈಪೊಥಟಿಕಲಿ ಅಂದ್ಕೋಣ ಡಿ ಸಿ ಎಂನ ನೇಮಕದ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡಾಗ ಡಿ ಕೆ ಶಿವಕುಮಾರ್ ಇಲ್ಲ ನಾನು ಉಪಮುಖ್ಯಮಂತ್ರಿ ಆಗಿರಲ್ಲ ನಾನು ಬರೀ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿರ್ತೀನಿ ಅನ್ನುವ ಸ್ಟ್ಯಾಂಡನ್ನು ಏನಾದರೂ ಬಹಿರಂಗವಾಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಬಿಕ್ಕಟ್ಟು ಶುರು ಆಗುತ್ತೆ ಆ ಬಿಕ್ಕಟ್ಟಿಗೆ ಹೈಕಮಾಂಡ್ ಇವತ್ತಿನ ಚುನಾವಣೆಯ ಮುಂಚಿನ ದಿನಗಳಲ್ಲಿ ಯಾಕೆ ಒಪ್ಪಿಗೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಕ ಸಚಿವರು ಕೇಳ್ತಾ ಇರೋ ಸಚಿವರು ಕೇಳ್ತಾ ಇರೋ ಭಾಗ ಏನು ದೇ ವಾಂಟ್ ಟು ವೀಕ್ ದ ಪೊಸಿಷನ್ ಆಫ್ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜಕಾರಣದಲ್ಲಿ ಇದು ಸರ್ವೇ ಸ ಸಹಜ ಆದರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಅನ್ನು ಮೂವ್ ಮಾಡ್ತಾ ಇದ್ದಾರೆ ಅವರೇನು ಹೇಳ್ತಿದ್ದಾರೆ ಹೈಕಮಾಂಡ್ಗೆ ನೋಡಿ ಇಪ್ಪತ್ತೈದು ಬಿ ಜೆ ಪಿಯ ಸಂಸದರಿದ್ದಾರೆ ಆ ಇಪ್ಪತ್ತೈದರಲ್ಲಿ ನಾವು ಒಂದು ಹದಿನಾಲ್ಕು ಹದಿನೈದು ಸೀಟ್ಗಳನ್ನು ಗೆಲ್ಲಬೇಕಾದ್ರೂ ನಮ್ಮ ಬಳಿ ಲೋಕಸಭಾ ಚುನಾವಣೆಯಲ್ಲಿ ಗಾಳಿ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಮ್ಮ ಜೊತೆಗೆ ಗಾಳಿ ಇತ್ತು ನಿಮಗೆ ಗಾಳಿಯ ರಭಸದಲ್ಲಿ ಸಂಘಟನೆ ಜೊತೆಗೆ ನಿಂತಾಗ ನಿಮ್ಗೆ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಬಂತು ಈಗ ಗಾಳಿ ಮೋದಿ ಪರವಾಗಿರತ್ತೆ ಆ ಸಂದರ್ಭದಲ್ಲಿ ಗಾಳಿಯ ವಿರುದ್ಧವಾಗಿ ನಿಂತು ನೀವು ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಗಟ್ಟಿ ನಾಯಕರು ಬೇಕು ಈಗ ಗಟ್ಟಿ ನಾಯಕರು ಎಲ್ಲಿದ್ದಾರೆ ಅವರೆಲ್ಲರೂ ಕ್ಯಾಬಿನೆಟ್ನಲ್ಲಿದ್ದಾರೆ ಈಗ ಯಾರದೋ ತಮ್ಮನ್ನೋ ಯಾರ್ದೋ ಮಗನ್ನೋ ಯಾರ್ದೋ ಮಗಳನ್ನ ನಿಲ್ಲಿಸ್ತಾ ಹೋದರೆ ಕೊನೆ ಮೊದಲಿಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಿಮಗೆ ಮಕ್ಕಳು ತಮ್ಮ ತಂಗಿ ಚುನಾವಣೆಗೆ ನಿಲ್ಲಕ್ಕೆ ತಯಾರಿದ್ದಾರೆ ಹಾಗಿರುವಾಗ ನಾವು ಚುನಾವಣೆಗಳನ್ನು ಗೆಲ್ಲಬೇಕಾದ್ರೆ ಹಿರಿಯ ಸಚಿವರನ್ನ ಚುನಾವಣೆಗೆ ನಿಲ್ಲಿಸಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದ್ದಾರೆ ಯಾಕೆ ಆ ಪ್ರಸ್ತಾವನೆಯನ್ನು ಇಡ್ತಿದ್ದಾರೆ ನಿಮ್ಗೆ ಅಂತಿಮವಾಗಿ ಸೀಟ್ ಬೇಕು ತಾನೆ ಹೈಕಮಾಂಡ್ಗೆ ಸೀಟ್ ಬೇಕಾದರೆ ನೀವು ಮಂತ್ರಿಗಳನ್ನು ನಿಲ್ಲಿಸಿ ಒಂದು ವರ್ಷ ಆಗತ್ತೆ ಅವ್ರದ್ದು ಹೊಸಬ್ರನ್ನು ನಾವು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಇವರು ದಿಲ್ಲಿಯಲ್ಲಿರ್ತಾರೆ ಹಿರಿಯ ನಾಯಕರಿದ್ದಾರೆ ಚುನಾವಣೆಯನ್ನು ಕೂಡ ಅವರ ಹೆಸರಿನಲ್ಲಿ ನಾವು ಗೆಲ್ಲಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಇಟ್ಟಿರ್ತಕ್ಕಂಥ ಪ್ರಸ್ತಾವನೆ ಇದರ ಹಿಂದೆ ಸಿದ್ದರಾಮಯ್ಯ ಬಣವನ್ನು ವೀಕನ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಅಂತ ನನ್ನಲ್ಲ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಡಿ ಕೆ ದಿದೆಯ ಮುಂದೆ ಸ್ಪಷ್ಟ ಆಗುತ್ತೆ ಯಾರ್ಯಾರಿಗೆ ಟಿಕೆಟ್ ಅನ್ನು ನನಗನ್ಸುತ್ತೆ ಇವತ್ತು ಇಲ್ಲ ನೀವು ನಿಂತುಬಿಡಿ ಅಂತಕ್ಕಂಥದ್ದನ್ನು ಹೇಳುವ ಸಾಧ್ಯತೆ ಹೈಕಮಾಂಡ್ ಕಡಿಮೆ ಆದರೆ ನಿಲ್ಲುವ ಪ್ರಶ್ನೆ ಬಂದರೆ ನೀವು ಸರಿಬೇಡಿ ಯಾರು ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅನ್ನೋದನ್ನ ರಾಹುಲ್ ಗಾಂಧಿ ಸ್ಪಷ್ಟ ಶಬ್ದಗಳಲ್ಲಿ ಮಂತ್ರಿಗಳಿಗೆ ಹೇಳಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಅನೇಕ ಕಡೆ ಮಂಡ್ಯದಲ್ಲಿ ಸ್ವಾಮಿ ಬೆಳಗಾವ್ ಮತ್ತು ಚಿಕ್ಕೋಡಿಯಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರನ್ನ ನಿಲ್ಲಿಸಬೇಕಾ ಒಂದು ಚರ್ಚೆ ನಡೆದಿದೆ ನೋಬಡಿ ಇಸ್ ಇಂಟ್ರೆಸ್ಟೆಡ್ ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಸೋತಿದ್ದಾರೆ ಅವರೆಲ್ಲರೂ ಸಂಸದರಾಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಬಿ ಜೆ ಅಲ್ಲಿ ಕರೆಕ್ಟ್ ಯಾಕಂದರೆ ಅಲ್ಲಿ ಅಧಿಕಾರ ಇದೆ ಇಲ್ಲಿ ಅಧಿಕಾರ ಇಲ್ಲ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಶಾಸಕರಾಗಿ ಸಚಿವರಾಗಿದ್ದಾರೆ ಅವ್ರಿಗೆ ದಿಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಏನು ಮಾಡ್ಬೇಕು ದಿಲ್ಲಿಗೆ ಹೋಗಿ ಅಧಿಕಾರ ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ದರೆ ದಿಲ್ಲಿಗೆ ಹೋಗ್ಬೇಕಿತ್ತು ಅಧಿಕಾರ ಬರುತ್ತೆ ಅನ್ನೋ ಗ್ಯಾರಂಟಿ ದಿಲ್ಲಿಯಲ್ಲಿ ಇಲ್ಲ ಇಲ್ಲಿ ಮಂತ್ರಿಯಾಗಿದ್ದಾರೆ ಅಧಿಕಾರ ಇದೆ ಜಿಲ್ಲೆಯ ಒಂದು ಉಸ್ತುವಾರಿಯ ಜವಾಬ್ದಾರಿ ಇದೆ ಅಲ್ಲಿ ಹೋಗಿ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಈಗ ಎಚ್ ಸಿ ಮಹಾದೇವಪ್ಪ ಅವ್ರಿಗೆ ಹೈಕಮಾಂಡ್ ಏನ್ ಹೇಳಿತ್ತು ಸಿದ್ದರಾಮಯ್ಯವ್ರಿಗೆ ಎಚ್ ಸಿ ಮಹಾದೇವಪ್ಪ ಅವರನ್ನ ನೀವು ಹೇಳ್ತೀರಿ ಅಂತ ಮಂತ್ರಿ ಮಾಡ್ತೀವಿ ಬಟ್ ಅವ್ರು ಚುನಾವಣೆಗೆ ನಿಂತ್ಕೋಬೇಕು ಚಾಮರಾಜನಗರದಿಂದ ಈಗ ಎಚ್ ಸಿ ಮಹದೇವಪ್ಪ ಬೇಡ ಬೇಡ ನನ್ನ ಮಗನಿಗೆ ಚುನಾವಣೆಗೆ ನಿಲ್ಸೋಣ ನಾನ್ ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಮ್ದು ನಿಮ್ಗೆ ನಂಬರ್ ಬೇಕಲ್ವಾ ಯಾರು ನಿಂತ್ರೇನು ನಂಬರ್ ಬೇಕು ತಾನೆ ಎಲ್ಲರೂ ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಇದೆ ನಂಬರ್ ಬೇಕಲ್ವಾ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗ ಸ್ವಲ್ಪ ಆಯ ತಪ್ಪಿದ್ರು ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ಪ್ರಸ್ತಾವನೆ ಕೌಂಟರ್ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಆಯ ತಪ್ಪಿದ್ರು ಚುನಾವಣೆಯ ನಂತರ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗುತ್ತೆ ಇದನ್ನು ಕೂಡ ಕಾಂಗ್ರೆಸ್ ಎದುರಿಸಬೇಕು ನೀವು ಸಾರಾಸಗಟ್ಟಾಗಿ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದಾರಂಥ ಹತ್ತು ಮಂತ್ರಿ ಹನ್ನೆರಡು ಮಂತ್ರಿಗಳನ್ನು ಚುನಾವಣೆಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅದನ್ನು ಸಿದ್ದರಾಮಯ್ಯ ಒಪ್ತಾರಾ ಕರೆ ನಂಬರ್ ಒನ್ ಪ್ರಶ್ನೆ ಹೇಳಿ ಯಾರನ್ನೂ ನಾವು ಚುನಾವಣೆಗೆ ನಿಲ್ಲಿಸದೆ ಅವ್ರ ತಮ್ಮ ಇವ್ರ ತಂಗಿ ಇವ್ರ ಮಗಳು ಇವ್ರ ಮಗನನ್ನು ನಿಲ್ಲಿಸಿದ್ರೆ ಅದು ಇನ್ನೊಂದಿಷ್ಟು ಕಾಂಗ್ರೆಸ್ಸಿನ ದೌರ್ಬಲ್ಯಕ್ಕೆ ಕಾರಣ ಆಗತ್ತಾ ಕಾರಣ ಆದರೆ ಮುಂದೇನು ಅನ್ನುವ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡಬೇಕಾಗುತ್ತೆ ಸೊ ಇದರಲ್ಲಿ ಸಾರಾ ನನಗನ್ಸುತ್ತೆ ಯಾವಾಗಲೂ ಪಾಲಿಟಿಕ್ಸ್ನಲ್ಲಿ ಒಂದು ಮಿಡಲ್ ಪಾತ್ ಅಂತಿರುತ್ತೆ ಸಾರಾ ಸಗಟಾಗಿ ನಿಲ್ಲಿಸೋದು ಅಥವಾ ಯಾರನ್ನ ನಿಲ್ಲಿಸದೇ ಇರೋದು ಈ ಎರಡರ ಮಧ್ಯೆ ಹೈಕಮಾಂಡ್ಗಳು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾರ್ಯಾರನ್ನು ನಿಲ್ಲಿಸಬೇಕು ಜಾತಿ ಸಮೀಕರಣಗಳೇನು ಎಲ್ಲ ಸಚಿವರನ್ನೇ ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಅಂತಿಮವಾಗಿ ನೋಡಿ ಸಚಿವರು ನಿಲ್ತಾರೋ ಇನ್ನಾರೋ ನಿಲ್ತಾರೋ ಚುನಾವಣೆ ಗೆಲ್ಲೋದು ಟಾರ್ಗೆಟ್ ಆಗಿರುತ್ತೆ ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಹೇಗೊಂದು ಕದನ ವಿರಾಮವನ್ನು ಕಮಾ ಯಾಕಂದರೆ ಇಲ್ಲಿ ಪದೇ ಪದೇ ಪ್ರತಿ ತಿಂಗಳಿಗೂ ಅವರೊಂದು ಪಟ್ಟು ಹಾಕ್ತಾರೆ ಇವರೊಂದು ಪಟ್ಟು ಹಾಕ್ತಾರೆ ಆ ಪಟ್ಟುಗಳ ಒಟ್ಟು ಫಲಿತಾಂಶ ಇದನ್ನಿಲ್ಲ ಅದು ಎಲ್ಲೂ ಮುಂದೋಗ್ತಾ ಇಲ್ಲ ಆದರೆ ಆ ಪಟ್ಟುಗಳನ್ನು ಹಾಕ್ತಾ 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 ಒಬ್ರಿಗೊಬ್ರು ಒಂದು ರೀತಿ ಆಮ್ನೆ ಸಾಮ್ನೆ ಅನ್ನುವ ಸ್ಥಿತಿಯಲ್ಲಿ ದಿನವೂ ಕಂಡು ರೈಟ್ ಇನ್ನೊಂದು ವಿಧಾನಸಭಾ ಎಲೆಕ್ಷನ್ನ ಉದ್ದೇಶ ಬೇರೆ ಇತ್ತು ಈಗ ಲೋಕಸಭಾ ಎಲೆಕ್ಷನ್ನ ಉದ್ದೇಶ ಬೇರೆ ಇದೆ ಲೋಕಸಭಾ ಎಲೆಕ್ಷನ್ ನಂತರ ಅಧಿಕಾರದ ಕುರಿತಾಗಿಯೂ ಕೂಡ ಮತ್ತು ಇದರಲ್ಲಿ ಇಬ್ಬರೂ ಕೂಡ ಡಿ ಕೆ ಇರಲಿ ಸಿದ್ದರಾಮಯ್ಯ ಡಿ ಕೆ ಏನೋ ಚುನಾವಣೆ ಏನೇ ಆಗಲಿ ನಾನು ಮುಂದೆ ಮುಖ್ಯಮಂತ್ರಿ ಆಗೋದು ಇದು ಕೂಡ ಪ್ರಸ್ತಾವನೆ ಕೌಂಟರ್ ಪ್ರಸ್ತಾವನೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದಷ್ಟೇ ಇತ್ತು ಎಲ್ಲರೂ ಸೇರಿ ಅಧಿಕಾರಕ್ಕೆ ಬರಬೇಕು ಅಂತ ಆದ್ರೆ ಲೋಕಸಭಾ ಆಗಿರೋದಿಲ್ಲ ಕಾಫಿ ನಾಡಿನ ರೆಸಾರ್ಟ್ ನಲ್ಲಿ ಮಂಡ್ಯ ರಾಜಕೀಯ ದೇ ಮಾಜಿ ಸಿಎಂ ಎಚ್ಚರಿಕೆಯನ್ನ ಮಂಡ್ಯದಿಂದ ಲೋಕ ಕದನಕ್ಕೆ ಇಳಿಸುವ ಪ್ಲಾನ್ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿತಾರ ಎಚ್ಡಿಕೆ ರೆಸಾರ್ಟ್ನಲ್ಲಿ ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಎಚ್ಡಿಕೆ ಚರ್ಚೆ ಮಂಡ್ಯದ ಭಾಗದ ನಾಯಕರಿಂದ ಎಚ್ಡಿಕೆ ಸ್ಪರ್ಧೆಗೆ ಒತ್ತಾಯ ಕೇಳಬಂದಿದ್ದು ಸಭೆಯಲ್ಲಿ ಮಂಡ್ಯದ ಭಾಗದ ನಾಯಕರು ಈ ಒತ್ತಾಯ ಮಾಡುತ್ತಿದ್ದಾರೆ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ಮಂಡ್ಯ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಇದಾಗಿದೆ ಎಚ್ಡಿಕೆ ಸ್ಪರ್ಧೆಯಿಂದ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೆಚ್ಚುತ್ತೆ ಹಾಗಾಗಿ ಸ್ಪರ್ಧೆ ಮಾಡಿ ಅಂತಿದ್ದಾರೆ ರೆಸಾರ್ಟ್ನಲ್ಲಿ ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ ಮುಖಂಡರು ನಾಯಕರು ಹಳೆ ಮೈಸೂರು ಭಾಗದ ಜೆಡಿಎಸ್ ನಾಯಕರು ಈ ಒತ್ತಾಯ ಮಾಡುತ್ತಿದ್ದಾರೆ ಸ್ಪರ್ಧೆ ಮತ್ತು ಉಳಿದ ಕ್ಷೇತ್ರಗಳಿಗೆ ಯಾರ್ಯಾರನ್ನು ಅಭ್ಯರ್ಥಿಯಾಗಿ ಇಳಿಸಬೇಕು ಅನ್ನೋ ಸ್ಪರ್ಧೆ ಕುರಿತಾಗಿ ಬಹಳಷ್ಟು ಚರ್ಚೆ ನಡೀತಾ ಇದೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ ಜೆಡಿಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಡೂಅರ್ ಡೈ ಸಿಚುವೇಷನ್ನಲ್ಲಿದೆ ಅಂದರೆ ಪ್ರತಿ ಸಲದಂತೆ ಕ್ಯಾಶುವಲ್ ಅಲ್ಲಿ ತೆಗೆದುಕೊಂಡು ಚುನಾವಣೆಗೆ ನಿಂತು ಸೋತ್ಹೋದ್ರೆ ಜೆ ಡಿ ಅಸ್ತಿತ್ವವೇ ಪ್ರಶ್ನಾರ್ಥಕ ಅನ್ನುವ ಸ್ಥಿತಿಗೆ ಜೆ ಡಿ ಎಸ್ ಬಂದು ತಲುಪಬಹುದು ಅನ್ನುವ ಸ್ಥಿತಿ ಯಾಕಂದ್ರೆ ಹತ್ತೊಂಬತ್ತು ಸೀಟ್ ಬಂದಿವೆ ಎದುರುಗಡೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಮೊದಲ ಬಾರಿ ನನಗಂತೆ ಜೆ ಡಿ ಎಸ್ ಪ್ರಿಪೋಲ್ ಅಲಯನ್ಸನ್ನು ಬಿ ಜೊತೆ ಮಾಡ್ಕೊಂಡಿದೆ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಶುರು ಆದ ನಂತರ ಪೋಸ್ಟ್ ಪೋಲ್ ಅನ್ನ ಬಹಳ ಸಲ ಮಾಡ್ಕೊಂಡಿದ್ದಾರೆ ಒಂದು ಬಾರಿ ಕಾಂಗ್ರೆಸ್ ಒಂದು ಬಾರಿ ಬಿಜೆಪಿ ಎರಡು ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತರ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಒಂದು ರೀತಿ ವಾಷ್ಔಟ್ ಆಯಿತು ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಜೆ ಡಿ ನ ಕೋರ್ ವೋಟರ್ ಹೇಗೆ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹೀಗಾಗಿ ಅದರಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥದ್ದನ್ನ ಜೆ ಡಿ ಎಸ್ ಕೇರ್ಫುಲ್ ಸ್ಟ್ರಾಟಜಿಯನ್ನ ಮಾಡಬೇಕಾಗತ್ತೆ ಈಗ ಮಂಡ್ಯ ಮಂಡ್ಯದಲ್ಲಿ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇದ್ದಾಗ ಅವರ ಪುತ್ರನನ್ನು ಜನ ಸೋಲಿಸಿದ್ರು ಸುಮಲತಾರನ್ನ ಗೆಲ್ಸಿದ್ರು ಪೊಲಿಟಿಕಲಿ ನೋಡಿದ್ರೆ ಸುಮಲತಾ ವಾಸ್ ಅ ನೋ ವಾಯ್ಸ್ ಸುಮಲತಾ ಪ್ರಬುದ್ರ ಸುಮಲತಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅದೆಲ್ಲವೂ ಬೇರೆ ಆದರೆ ಪೊಲಿಟಿಕಲ್ ಸ್ಟ್ರಾಟರ್ಜಿ ದೃಷ್ಟಿಯಿಂದ ನೋಡಿದಾಗ ಸುಮಲತಾ ವಾಸ್ ಅ ವಾಯ್ಸ್ ಅಂಬರೀಷ್ ಅವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸುಮಲತಾರಿಗೊಂದು ಇತ್ತು ಪರಿಚಯ ಇತ್ತು ನಟಿಯಾಗಿತ್ತು ಆದರೆ ಯಾವಾಗ ಎಚ್ ಡಿ ರೇವಣ್ಣ ಸತತವಾಗಿ ಟೀಕೆಗಳನ್ನು ಸುಮಲತಾ ವಿರುದ್ಧ ಶುರು ಮಾಡಿದ್ರು ಸುಮಲತಾರಿಗೆ ತನ್ನಿಂದ ತಾನೇ ಒಂದು ಸ್ವಾಭಿಮಾನಿ ಟ್ರ್ಯಾಕ್ಷನ್ ಸಿಕ್ತು ಅದು ಮಂಡ್ಯದ ರಾಜಕಾರಣದ ಗುಣ ಅಥವಾ ಮಂಡ್ಯದ ಮಣ್ಣಿನ ಗುಣ ಅಂತ ಅನ್ಕೋಣ ನಂತರ ನಿಖಿಲ್ ಕುಮಾರಸ್ವಾಮಿ ಹೋಗಿ ಮತ್ತೆ ಸ್ಪರ್ಧೆ ಮಾಡಿದರು ರಾಮನಗರದಲ್ಲಿ ರಾಮನಗರ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಮತ್ತೆ ಕುಮಾರಸ್ವಾಮಿ ಮಗನನ್ನು ಜನ ಸೋಲಿಸಿದ್ರು ಇವತ್ತು ಮತ್ತೊಂದು ಪ್ರಯೋಗಕ್ಕೆ ಜೆ ಡಿ ಎಸ್ ಅಣಿ ಆಗ್ತಿದೆ ಇಲ್ಲ ಕುಮಾರಸ್ವಾಮಿ ಹೋಗಿ ಮಂಡ್ಯದಿಂದ ಸ್ಪರ್ಧಿಸಿದರೆ ಹೇಗೆ ಅಂತಕ್ಕಂಥದ್ದು ನನಗನ್ಸುತ್ತೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಕೂಡ ಒಂದು ಟಫ್ ಕ್ಯಾಂಡಿಡೇಟ್ ಹಾಕ್ಬೋದು ಆಗ ಸುಮಲತಾ ಏನು ಮಾಡ್ತಾರೆ ಇದು ನೋಡಬೇಕಾಗಿರ್ತಕ್ಕಂಥ ಅಂಶ ಟ್ರ್ಯಾಂಗ್ಲರ್ ಫೈಟ್ ನಡೆದರೆ ಏನಾಗಬಹುದು ಅನ್ನೋದು ಒಂದು ಅಥವಾ ಸುಮಲತಾ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇದೆಯಾ ಇದ್ರ ಬಗ್ಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸುಮಲತಾ ಎಲ್ಲೂ ಇಲ್ಲಿವರೆಗೆ ಹೇಳಿಲ್ಲ ಅಥವಾ ಸುಮಲತಾನೆ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆದಾಗ ಏನಾಗಬಹುದು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಇನ್ನೊಂದು ನೋಡಿ ಮಂಡ್ಯ ಹಾಸನ ಈಗಾಗಲೇ ಜೆ ಡಿ ಎಸ್ನ ವಶದಲ್ಲಿವೆ ಅಲ್ಲಿ ಚಲೋರಾಯಸ್ವಾಮಿ ಬಂದು ಚುನಾವಣೆಗೆ ನಿಂತರೆ ಪುಟ್ಟರಾಜೋರನ್ನು ನಿಲ್ಲಿಸೋದು ಸೂಕ್ತನ ಕುಮಾರಸ್ವಾಮಿ ನಿಲ್ಲಿಸೋದು ಸೂಕ್ತನ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ ಯಾಕಂದರೆ ಒಂದು ವೇಳೆ ಕುಮಾರಸ್ವಾಮಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯನ್ನು ಸೋತ್ರೆ ಜೆ ಡಿ ಎಸ್ಗೆ ಬಹಳ ದೊಡ್ಡ ಮುಖಭಂಗ ಆಗುತ್ತೆ ಕಳೆದ ಬಾರಿಗೆ ದೇವೇಗೌಡರು ಸೋತಾಗ ದೊಡ್ಡ ಮುಖಭಂಗ ತುಮಕೂರಿನಲ್ಲಿ ಜೆ ಡಿ ಎಸ್ಗಾಗಿತ್ತು ಮಂಡ್ಯ ಹಾಸನ ಜೊತೆ ಜೊತೆಗೆ ಇನ್ನೂ ಎರಡು ಸೀಟ್ಗಳನ್ನು ಜೆ ಡಿ ಎಸ್ ಇದೆ ಬಿ ಜೆ ಪಿಯವ್ರು ಮೂರು ಅಂತಿದ್ದಾರೆ ಇವ್ರು ನಾಲ್ಕು ಅಂತಿದ್ದಾರೆ ಅದರಲ್ಲಿ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸೀಟ್ಗಳು ಮಂಡ್ಯ ಹಾಸನ ಈಗ ಬೆಂಗಳೂರು ಗ್ರಾಮಾಂತರ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಯಾಕಂದರೆ ಬಿ ಜೆ ಪಿಯ ಸ್ಥಳೀಯ ನಾಯಕರು ಇನ್ನೂ ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಯಾವ ಸೀಟಲ್ಲಿ ನಾವು ನಿಲ್ಲಬೇಕು ಯಾವ ಸೀಟಲ್ಲಿ ಜೆ ಡಿ ಎಸ್ ನಿಲ್ಲಬೇಕು ಅಂತಕ್ಕಂಥದ್ದು ಹೀಗಾಗಿ ಅವರವರ ಬೆಂಬಲಿಗರು ಅವರವರ ಕಾರ್ಯಕರ್ತರ ಜೊತೆಗಿನ ಸಭೆಯ ನಂತರ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಈಗ ತುಮಕೂರಿನಲ್ಲಿ ಮುದ್ದನ್ಮೇಗೌಡ್ರನ್ನು ಬಿ ಜೆ ಪಿ ಕೂಡ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಅನ್ನುವ ಚಿಂತೆಯಲ್ಲಿದೆ ಕಾಂಗ್ರೆಸ್ ಕೂಡ ಮುದ್ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅನ್ನುವ ಚಿಂತನೆಯಲ್ಲಿದೆ ಒಂದು ವೇಳೆ ಮುದ್ದನ್ವೇಗೌಡರು ಕಾಂಗ್ರೆಸ್ಗೆ ಹೋದ್ರೆ ಬಿ ಜೆ ಪಿ ಹ್ಯಾಸ್ ಟು ಫೈಂಡ್ ಎ ನ್ಯೂ ಕ್ಯಾಂಡಿಡೇಟ್ ಕರೆಕ್ಟ್ ಅಲ್ಲಿ ದೇವೇಗೌಡರು ವಾಪಸ್ಸು ಹೋಗ್ತಾರಾ ಅಲ್ಲಿ ವಾಪಸ್ ಹೋಗ್ತಾರಾ ಅನ್ನುವ ಚರ್ಚೆಗಳು ತುಮಕೂರಿನಲ್ಲೂ ಕೂಡ ನಡೆದಿವೆ ತುಮಕೂರಿಗಿಂತ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ನಿಂತರೆ ಬೆಂಗಳೂರು ನಾರ್ತ್ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಈ ನಾಲ್ಕು ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಕೆಲ ನಾಯಕರು ಕುಮಾರಸ್ವಾಮಿಯವ್ರು ಹೇಳ್ತಿದ್ದಾರೆ ಅಂತಿಮವಾಗಿ ಕುಮಾರಸ್ವಾಮಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಎಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಈಗ ಮಂಡ್ಯ ಮಂಡ್ಯದಲ್ಲಿ ನಿಂತರೆ ಸ್ಥಳೀಯ ನಾಯಕತ್ವ ಅನ್ನುವ ಪ್ರಶ್ನೆ ಮತ್ತೊಮ್ಮೆ ಎದುರಾದರೆ ಹೇಗೆ ಈಗ ಪಿಯ ಜೊತೆಗಿನ ಮೈತ್ರಿ ಇರುತ್ತೆ ಆದರೆ ಸುಮಲತಾ ಏನು ಮಾಡ್ತಾರೆ ಮತ್ತು ಈ ಮಂಡ್ಯ ಯಾವತ್ತಿಗೂ ಕೂಡ ಒಂದು ರೀತಿ ಸುಲಭದ ಕ್ಷೇತ್ರ ಅಲ್ಲ ಅದೊಂದು ಯಾವತ್ತೂ ಕಬ್ಬಿಣದ ಕಡಲೆ ಹೊರಗಿನಿಂದ ಹೋದವ್ರಿಗೆ ಆಗಿನ ಪರಿಸ್ಥಿತಿಯಲ್ಲಿ ಏನಾಗತ್ತೆ ಅಂತಕ್ಕಂಥದ್ದು ಕೂಡ ಜೆ ಡಿ ಎಸ್ ಮೇಲೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಏನಿದೆ ಅದರ ಕನ್ಸಲ್ಟೇಷನ್ ಇಲ್ಲದೆ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಲ್ಬಹುದು ಅಂತ ನನಗೆ ಅನಿಸ್ತಾ ಇಲ್ಲ ಅಂತಿಮವಾಗಿ ಆ ಕನ್ಸಲ್ಟೇಷನ್ ಬೇಕಾಗತ್ತೆ ನಂಬರ್ ಒನ್ ನಂಬರ್ ಟು ಭಾವ್ನ ನೀವು ಮೂರು ಕ್ಷೇತ್ರ ತೆಗೆದುಕೊಂಡ್ರೆ ಮೂರನ್ನು ಗೆಲ್ಲಬೇಕು ನಾಲ್ಕು ಕ್ಷೇತ್ರ ತೆಗೆದುಕೊಂಡ್ರೆ ನಾಲ್ಕನ್ನು ಗೆಲ್ಲಬೇಕು ರೈಟ್ ಈಗ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಂತೆ ನಾನು ಎಂಟೆಂಟು ಕ್ಷೇತ್ರ ಕೇಳ್ತೀನಿ ನಾ ಒಂದು ಗೆಲ್ ಒಂದು ಗೆಲ್ತೀನಿ ಅನ್ನೋ ಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲ ಬಿಜೆಪಿ ಹೈಕಮಾಂಡ್ ಯಾಕೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ ಅದು ಕಾಂಗ್ರೆಸ್ಸನ್ನು ಮೈಸೂರು ಕರ್ನಾಟಕ ಭಾಗದಲ್ಲಿ ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಮೈತ್ರಿ ಮಾಡಿಕೊಂಡಿದೆ ಅದರ್ವೈಸ್ ಏನು ಉತ್ತರ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಜೆ ಡಿ ಎಸ್ ಬೇಕಾಗಿಲ್ಲ ಬಿ ಜೆ ಪಿಗೆ ಜೆ ಡಿ ಎಸ್ ಬೇಕಾಗಿರೋದು ಕಾಂಗ್ರೆಸ್ನ ಸೀಟ್ಗಳು ಮೈಸೂರು ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗದೇ ಇರಲಿ ಅನ್ನುವ ಕಾರಣ ಹೀಗಾಗಿ ಬರೀ ಪ್ರಯೋಗ ಪಶುಗಳಂತೆ ಅಂದರೆ ಅದಕ್ಕೊಂದು ಅಂತಾರೆ ಪ್ರತಿಯೊಂದು ಬಾರಿ ಪ್ರಯೋಗಗಳನ್ನು ಮಾಡಬೇಕು ಆ ಪ್ರಯೋಗದಲ್ಲಿ ಸಫಲತೆ ಇದ್ರೆ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ನ ಮೈತ್ರಿ ಮುಂದುವರಿಯುತ್ತೆ ಹೀಗಾಗಿ ಕುಮಾರಸ್ವಾಮಿ ಕೂಡ ತುಂಬಾ ಅಳೆದು ತೂಗಿ ಎಲ್ಲಿ ನಿಲ್ಬೇಕು ಎಲ್ಲಿ ನಿಂತರೆ ಒಳ್ಳೇದು ನಿಲ್ದೇ ಇದ್ರೆ ಒಳ್ಳೇದ ಜೆ ಡಿ ನ ಸಮಸ್ಯೆ ಏನು ಭಾವನಾ ಲೋಕಸಭೆಗೆ ಬಂದಾಗ ಫಸ್ಟ್ ಫ್ಯಾಮಿಲಿ ಅಂತ ಏನು ದೇವೇಗೌಡರ ಕುಟುಂಬ ಇದೆ ಆ ಫ್ಯಾಮಿಲಿಯಿಂದ ನಿಲ್ದೇ ಹೋದ್ರೆ ಜೆ ಡಿ ಎಸ್ ಲೋಕಸಭಾ ಸೀಟ್ಗಳನ್ನ ಗೆಲ್ಲೋದು ಕಷ್ಟ ಆಗುತ್ತೆ ಆದ್ರೆ ಆ ಫ್ಯಾಮಿಲಿಯನ್ನ ತುಂಬ ಮುಂದೆ ತಂದ್ರೆ ಕಳೆದ ಬಾರಿ ಬಿಜೆಪಿ ಒಂದು ಕ್ಯಾಂಪೇನ್ ಮಾಡ್ತು ಅಪ್ಪ ಮಕ್ಕಳ ಪಕ್ಷ ಬರೀ ಕುಟುಂಬದವರೇ ನಿಲ್ತಾರೆ ಅಂತ ಜೆ ಡಿ ಎಸ್ಗೆ ಅದು ತುಂಬ ನಷ್ಟ ಆಯಿತು ಆ ಕ್ಯಾಂಪೇನನ್ನು ಈ ಬಾರಿ ಕಾಂಗ್ರೆಸ್ ಕೂಡ ಮಾಡುವ ಸಾಧ್ಯತೆಗಳು ಆ ಕಾರಣದಿಂದ ಜೆ ಡಿ ಎಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಆತಂಕ ಇದೆ ಅಳೆದು ತೂಗಿ ನಿರ್ಣಯವನ್ನು ತೆಗೆ ಒಂದು ವೇಳೆ ಭವನ ಜೆ ಬಿಜೆಪಿ ನಾ ಜೆ ಡಿ ಎಸ್ ನಾಲ್ಕರಲ್ಲಿ ಒಂದು ಗೆದ್ದು ಆ ಮೂರು ಕಾಂಗ್ರೆಸ್ ಗೆದ್ದರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಎಸ್ ರಾಜ್ಯ ಬಿಜೆಪಿಯಲ್ಲಿ ಅಭ್ಯರ್ಥಿ ಆಯ್ಕೆ ಕಸರತ್ತು ಶುರುವಾಗಿದೆ ಜಿಲ್ಲಾ ಮುಖಂಡರು ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಯಲಹಂಕಾದ ಖಾಸಗಿ ನಲ್ಲಿ ಬಿಜೆಪಿ ಮೀಟಿಂಗ್ ನಡೆಯಿತು ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹ ಆಯಿತು ಮೊದಲ ದಿನಾನೇ ಹದಿಮೂರು ಕ್ಷೇತ್ರಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಮೊದಲ ದಿನವೇ ಶಾಸಕರು ಮತ್ತು ಸಂಸದರ ಕಿತ್ತಾಟ ಬಹಿರಂಗ ಆಗಿದೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಶಾಸಕರು ಪಟ್ಟು ಹಿಡಿದ್ರು ಬೀದರ್ ಕೊಪ್ಪಳ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅನ್ನೋ ಒತ್ತಡ ಕೇಳಿಬಂತು ಕೇಂದ್ರ ಸಚಿವ ಭಗವಂತ ಕೂಬಾಗೆ ಟಿಕೆಟ್ ನೀಡಬೇಡಿ ಅಂತ ಪಟ್ಟು ಹಿಡಿದ್ರು ಸಭೆಯಲ್ಲಿ ಕೂಬಾ ಮುಂದೇನೆ ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ವೇಳೆ ಕೂಗಾಡಿ ಸಭೆಯಿಂದ ಕೂಬಾ ಹೊರಬಂದ ಘಟನೆಯೂ ಕೂಡ ನಡೆಯಿತು ಕೊಪ್ಪಳದ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಕೊಡಬೇಡಿ ಅನ್ನೋ ಒತ್ತಾಯ ಕೇಳಿಬಂದಿದೆ ಸಂಗಣ್ಣ ಕರಡಿ ಕುಟುಂಬಸ್ಥರಿಗೂ ಟಿಕೆಟ್ ಕೊಡಬೇಡಿ ಅಂತ ಪಟ್ಟು ಹಿಡಿದಿದ್ದಾರೆ ಕೊಪ್ಪಳ ಭಾಗದ ಜಿಲ್ಲಾ ಮುಖಂಡರು ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಪರ ಜಿಲ್ಲಾ ಮುಖಂಡರು ಒಲವು ವ್ಯಕ್ತಪಡಿಸಿದ್ದಾರೆ ಪ್ರಶಾಂತ್ ಹದಿಮೂರು ಕ್ಷೇತ್ರಗಳಲ್ಲಿ ಅಭಿಪ್ರಾಯ ಸಂಗ್ರಹ ಆಯಿತು ಅದರಲ್ಲಿ ಪ್ರಮುಖವಾಗಿ ಖೂಬಾ ಮತ್ತು ಕರಡಿ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನೋದು ದೊಡ್ಡ ಮಟ್ಟಗಿನ ವಿರೋಧ ಎದುರಿಸಿದರು ಬೀದರ್ನಲ್ಲಿ ಪ್ರಭು ಚವ್ಹಾಣ್ ವರ್ಸಸ್ ಭಗವಂತ ಕುಬಾ ಶರಣು ಸಲ್ಗಾರ್ ವರ್ಸಸ್ ಭಗವಂತ ಕುಬಾ ಶೈಲೇಂದ್ರ ಬೆಲ್ದಾಳೆ ವರ್ಸಸ್ ಭಗವಂತ ಕುಬಾ ಇದು ಈಗ ಸಿದ್ದು ಪಾಟೀಲ್ ಕೂಡ ಏನು ಹೊಸದ ಹುಮ್ನಾಬಾದ್ದಿಂದ ಶಾಸಕರಾಗಿದ್ದಾರೆ ಅವರು ಕೂಡ ಭಗವಂತ ಕುಬಾ ವಿರುದ್ಧ ಇದ್ದಾರೆ ಭಗವಂತ ಕುಬಾರ ಮತ್ತು ಶರಣು ಸಲ್ಗಾರರ ನಡುವೆ ಬೀದಿಯಲ್ಲಿ ಹೊಡೆದಾಟದ ಹಂತಕ್ಕೆ ಒಂದು ಸಲ ಯಾವುದೋ ಕಾರ್ಯಕ್ರಮದಲ್ಲಿ ಹೋಗಿತ್ತು ಪ್ರಭು ಚವ್ವಾಣ್ ಅಂತೂ ಪದೇ ಪದೇ ಅವರು ಗೆದ್ದ ನಂತರ ನೀವು ಅವ್ರ ಮೊದಲ ಹೇಳಿಕೆಯನ್ನು ಕೇಳಿ ನನ್ನನ್ನು ಸೋಲಿಸ್ಲಿಕ್ಕೆ ಕೇಂದ್ರ ಸಚಿವ ಭಗವಂತ್ ಖೂಬಾ ಭಾಳ ಪ್ರಯತ್ನ ಪಟ್ಟರು ಆದರೆ ನಾನು ಗೆದ್ದು ಬಂದೆ ಅಂತ ಪ್ರಭು ಚವ್ಹಾಣ್ ಹೇಳಿದರು ಖೂಬಾ ಅವರ ಮೇಲೆ ಖೂಬಾ ಟಿಕೆಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡೆದಿದ್ದು ಬಾಬಾ ರಾಮದೇವ್ ಅವರ ಕಾರಣದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಗೆದ್ದರು ಈಗಲೂ ಬಿ ಜೆ ಪಿಗಿರ್ತಕ್ಕಂಥ ಸಮಸ್ಯೆ ಭಗವಂತ ಖೂಬಾ ಬೇಡ ಆದರೆ ಕ್ಯಾಂಡಿಡೇಟ್ ಯಾರು ಕರೆಕ್ಟ್ ಕೆಲವರು ಬಿ ಜೆ ಪಿ ನಾಯಕರು ಹೇಳ್ತಾರೆ ಇಲ್ಲ ಒ ಬಿ ಸಿ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದು ಸರಿ ಒ ಬಿ ಸಿ ಕ್ಯಾಂಡಿಡೇಟ್ ಆದರೆ ಗೆಲ್ಲುವ ಸಾಧ್ಯತೆ ಇರತಕ್ಕಂಥ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಈ ಎಲ್ಲ ಅಂಶಗಳು ಮುಖ್ಯ ಆಗ್ತವೆ ಅಂತ ನನಗನ್ಸುತ್ತೆ ಭಗವಂತ್ ಕುಬಾರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಸ್ಥಳೀಯ ಶಾಸಕರ ಮಾತನ್ನು ಕೇಳಿ ಖುಬಾರ ಟಿಕೆಟನ್ನು ತಪ್ಪಿಸ್ಬೇಕಾ ಈ ನಿರ್ಣಯವನ್ನು ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ ಬಿ ಜೆ ಪಿಯ ರಾಜ್ಯ ನಾಯಕರು ಈ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ಕೂಬ ಕೇಂದ್ರ ಸಚಿವರಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಬಂದ ಕೊಪ್ಪಳದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಕೊಪ್ಪಳದಲ್ಲಿ ಈಗ ಕರಡಿ ಸಂಗಣ್ಣ ಎರಡು ಬಾರಿಯಿಂದ ಅವರು ಸಂಸದರಾಗಿದ್ದಾರೆ ಬಿ ಜೆ ಪಿಯ ಸಮಸ್ಯೆ ಏನು ಅಂದರೆ ಲಿಂಗಾಯತರ ಒಳ ಜಾತಿಗಳ ಸಮೀಕರಣದಲ್ಲಿ ಒಬ್ಬ ಪಂಚಮಸಾಲಿ ಅಭ್ಯರ್ಥಿ ಬಿ ಜೆ ಪಿ ಬಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ನಿಮಗೆ ಸಾಹೇಬ್ ಜೊಲ್ಲೆ ಮತ್ತು ಅಂಗಡಿ ಇಬ್ರು ಬಣಜಿಗರು ಒಬ್ಬರು ಆದಿ ಬಣಜಿಗರು ಇನ್ನೊಬ್ಬರು ಬಣಜಿಗರು ಬಾಗಲಕೋಟೆಯಲ್ಲಿ ಗದ್ದಿಗೌಡರು ಗಾಣಿಗ ಲಿಂಗಾಯತ ಸಮುದಾಯ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ ಹಾವೇರಿಯಲ್ಲಿ ಉದಾಸಿ ಬಣಜಿಗ ಸಮುದಾಯಕ್ಕೆ ಸೇರಿದವರು ಇನ್ನೊಬ್ಬರು ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಪಂಚಮಸಾಲಿ ಅಲ್ಲ ಹೀಗಾಗಿ ಬಿ ಜೆ ಪಿಗೆ ಪಂಚಮಸಾಲಿ ಅಭ್ಯರ್ಥಿಯನ್ನು ಕೊಡಬಹುದು ಅಂತ ಸಾಧ್ಯ ಇರೋದು ಕೊಪ್ಪಳದಲ್ಲಿ ಮಾತ್ರ ಇನ್ನು ಬೇರೆ ಕಡೆ ಎಲ್ಲಾದ್ರೂ ಬದಲಾವಣೆ ಮಾಡಿ ಪಂಚಮಸಾಲಿ ಕೊಟ್ಟರೆ ಕೊಪ್ಪಳದಲ್ಲಿ ಅಭ್ಯರ್ಥಿಯನ್ನು ಬದಲಾಯಿಸ್ಬೋದು ಆದರೆ ಸಮಸ್ಯೆ ಏನಿರುತ್ತೆ ಭಾವನಾ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಅಟ್ಲೀಸ್ಟ್ ಆ ಎಂಟು ಕ್ಷೇತ್ರಗಳಿಗೆ ಪರಿಚಿತ ಇರತಕ್ಕಂಥ ಒಂದು ಮುಖ ಬೇಕು ಸಂಘಟನೆ ಮತ್ತು ಸಮಾಜ ನೋಡಿ ಎರಡು ವಿಷಯಗಳಿರ್ತವೆ ಒಂದು ಪ್ಯೂರ್ ಸಂಘಟನೆಯಿಂದ ಬಂದಿರತಕ್ಕಂಥವ್ರು ಇರ್ತಾರೆ ನಂತರ ಅವರನ್ನು ಸಮಾಜ ಒಪ್ಕೊಳ್ಳುತ್ತೆ ಇನ್ನೊಂದು ಪ್ಯೂರ್ ಸಮಾಜದ ಗರಡಿಯಲ್ಲಿ ಸಮಾಜದ ಕೆಲಸಗಳನ್ನು ಮಾಡ್ತಾ ಬಂದಿರ್ತಾರೆ ಅವ್ರ ಸಂಘಟನೆ ಜೊತೆ ಜೋಡಣೆ ಆಗ್ತಾರೆ ಜನಪ್ರತಿನಿಧಿಗಳಾಗ್ತಾರೆ ನಿಮ್ಗೆ ಎರಡರಲ್ಲಿ ಒಂದಾದರೂ ಕ್ರೈಟೇರಿಯಾ ನಿಶ್ಚಿತವಾಗಬೇಕು ಅಂಥವ್ರು ಯಾರಿದ್ದಾರೆ ಕರಡಿ ಸಂಗಣ ಬೇಡ ಸರಿ ಬೇರೆಯವ್ರು ಯಾರಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಆ ಹೆಸರುಗಳು ಹೊರಗಡೆ ಬರ್ತಾ ಇಲ್ಲ ನನಗನ್ಸುತ್ತೆ ಕೆಲ ಬಿ ಜೆ ಪಿ ದೊಡ್ಡ ಮಟ್ಟದ ಪ್ರಯೋಗ ವಿಧಾನಸಭೆಯಲ್ಲಿ ಮಾಡದಂತೆ ಈಗ ಮಾಡುವ ಸಾಧ್ಯತೆ ಕಡಿಮೆ ಯಾಕಂದರೆ ನೋಡಿ ಏನಾಗಿದೆ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ನಂತರ ಕರ್ನಾಟಕದ ಬಿ ಜೆ ಒಂದು ಆತಂಕ ಇದೆ ಸರಿ ನೀವು ಖೂಬಾ ಅವ್ರ ಟಿಕೆಟನ್ನು ಕಟ್ ಮಾಡಿದ್ರಿ ನಾನು ಹೈಪೋಥೆಟಿಕಲಿ ಹೇಳ್ತಿದ್ದೀರಿ ಖೂಬಾ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಖೂಬಾ ಅವ್ರಿಗೆ ಗಾಳ ಹಾಕಿದರೆ ಹ್ಞೂ ಕರಡಿ ಸಂಗಣ್ಣ ದರ್ತಾರೆ ಕರಡಿ ಅವ್ರಿಗೆ ಕಾಂಗ್ರೆಸ್ ಗಾಳ ಹಾಕಿದರೆ ನೀವು ಕೊಪ್ಪಳದಲ್ಲಿ ಕುರುಬರ ಮತಗಳು ಇದ್ದೇ ಇವೆ ಕುರುಬರ ಮತಗಳ ಜೊತೆ ಪಂಚಮಸಾಲಿ ಮತಗಳು ಸೇರಿದರೆ ಕಾಂಗ್ರೆಸ್ ಸುಲಭವಾಗಿ ಚುನಾವಣೆಯನ್ನು ಗೆಲ್ಬೋದು ಆ ಗಾಳದ ಕಾರಣದಿಂದ ಬಿ ಜೆ ಪಿ ಕೂಡ ಟಿಕೆಟ್ ಇಷ್ಟು ಬೇಗ ನಿರ್ಧಾರ ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಮತ್ತು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ನಾಯಕರ ಮಾತೇ ಅಂತಿಮವಾಗಿರುತ್ತೆ ಹೈಕಮಾಂಡ್ ಎದುರುಗಡೆ ಅಂತಿಲ್ಲ ಹೈಕಮಾಂಡ್ ಪ್ರತ್ಯೇಕ ಸರ್ವೆ ನಡೆಸುತ್ತೆ ಪ್ರತ್ಯೇಕವಾಗಿರ್ತಕ್ಕಂಥ ಅವ್ರದ್ದೊಂದು ಫೀಡ್ಬ್ಯಾಕ್ ಸಿಸ್ಟಮ್ ಇದೆ ಆ ಕಾರಣದಿಂದ ಆದರೆ ಎರಡೂ ಕ್ಷೇತ್ರಗಳಲ್ಲಿ ಒಳ ಜಗಳೂ ಯಾವ ಮಟ್ಟಕ್ಕಿವೆ ಅಂತಕ್ಕಂಥದ್ದು ನಿನ್ನೆ ಟಿಕೆಟ್ನ ಮೊದಲ ಸಭೆಯಲ್ಲೇ ಸ್ಪಷ್ಟವಾಗ್ತಾ ಇನ್ನೂ ಅನೇಕ ಕ್ಷೇತ್ರಗಳಿವೆ ನನ್ನ ಪ್ರಕಾರ ಅಂದ್ರೆ ಈ ಎರಡೇ ಇಲ್ಲ ಇನ್ನೂ ಅನೇಕ ಕ್ಷೇತ್ರಗಳಿವೆ ಅಲ್ಲಿ ಒಳ ಜಗಳ ತಾರಕದಲ್ಲಿದೆ ಅದಲ್ಲಿ ಸ್ಫೋಟಗೊಳ್ಳುತ್ತಾ ಇವೆಲ್ಲವೂ ನೋಡ್ಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ನನಗನ್ಸುತ್ತೆ ಬಟ್ ಕರಡಿ ಸಂಗಣ ಮತ್ತು ಭಗವಂತ ಕುಬಾರಿಗೆ ಇರ್ತಕ್ಕಂಥ ವಿರೋಧ ವಾಸ್ ಎಕ್ಸ್ಪೆಕ್ಟೆಡ್ ಆದರೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದು ಮುಖ್ಯ ಅದು ಹೇಗೆ ಬಿಜೆಪಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲಕಾರಿ ಅಂತ ನಾನು ಲೋಕಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಗ್ಯಾರಂಟಿ ಸರ್ವೆ ನಡೆಸಿದೆ ಸಮೀಕ್ಷೆ ನಡೆಸಿದ್ದ ಕಾಂಗ್ರೆಸ್ಗೆ ಆಘಾತಕಾರಿ ಸತ್ಯ ಸಿಕ್ಕಿದೆ ಗ್ಯಾರಂಟಿಗಳ ಇಂಪ್ಯಾಕ್ಟ್ ತಿಳಿಯೋದಕ್ಕೆ ಸರ್ವೆ ಮಾಡಿತ್ತು ಕಾಂಗ್ರೆಸ್ ಗ್ಯಾರಂಟಿ ಇಂಪ್ಯಾಕ್ಟ್ ನಿರೀಕ್ಷಿತ ಗುರಿ ತಲುಪಿಲ್ಲ ಅನ್ನೋದು ಗೊತ್ತಾಗಿದೆ ಲೋಕಸಭೆಗೆ ಮತಗಳಾಗಿ ಪರಿವರ್ತನೆಯಾಗೋ ನಿರೀಕ್ಷೆ ಕಾಣಿಸ್ತಾ ಇಲ್ಲ ಗ್ಯಾರಂಟಿಗಳ ಮೂಲಕ ಲೋಕಸಭೆ ಗೆಲ್ಲೋದಕ್ಕೆ ಹೊರಟಿದ್ದ ಕೈ ಪಡೆಗೆ ಇದು ಒಂಚೂರು ಶಾಕ್ ಕೊಟ್ಟಿದೆ ಸಮೀಕ್ಷೆ ವರದಿಯಿಂದ ಸಿಎಂ ಡಿಸಿಎಂ ಸೇರಿ ಕೈ ನಾಯಕರಲ್ಲಿ ತಳವಳ ಶುರುವಾಗಿದೆ ಲೋಕಸಭೆಗೂ ಮುನ್ನ ಗ್ಯಾರಂಟಿ ಮನೆ ಮನೆಗೆ ತಲುಪಿಸೋದಕ್ಕೆ ಈಗ ಪ್ಲಾನ್ ಮಾಡುತ್ತಿದ್ದಾರೆ ಸಮಿತಿ ರಚನೆ ಮಾಡೋ ಮೂಲಕ ಗ್ಯಾರಂಟಿ ಪ್ರಚಾರಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಒಂದು ಸಮಿತಿ ಮೂಲಕ ಎರಡು ಹಕ್ಕಿ ಹೊಡೆಯೋದಕ್ಕೆ ಕಾಂಗ್ರೆಸ್ ತಂತ್ರ ಮಾಡ್ತಾ ಇದೆ ಗ್ಯಾರಂಟಿ ಅನುಷ್ಠಾನದ ಜೊತೆ ಜೊತೆಗೆ ಕಾರ್ಯಕರ್ತರಿಗೆ ಸ್ಥಾನಮಾನದ ಪ್ಲಾನ್ ಮಾಡಲಾಗಿದ್ದು ಕಾರ್ಯಕರ್ತರಿಗೆ ಹುದ್ದೆ ನೀಡಿ ಸಂತೈಸೋ ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದಾರೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಪ್ರಶಾಂತ್ ಸರ್ವೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಗುರಿ ಮುಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ ಸಮಯ ಸ್ವಲ್ಪ ಕಮ್ಮಿ ಇದೆ ಈಗ ಲೋಕಸಭೆ ಚುನಾವಣೆ ಎದುರಿಸೋದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಒಂದು ನೋಡಿ ನನಗನ್ಸುತ್ತೆ ಬರೀ ಗ್ಯಾರಂಟಿಗಳ ಆಧಾರದ ಮೇಲೆ ಕಾಂಗ್ರೆಸ್ ನಾವು ಲೋಕಸಭಾ ಚುನಾವಣೆಯನ್ನು ಗೆಲ್ತೀವಿ ಅಂತ ಹೊರಟ್ರೆ ಸಾಧ್ಯ ಆಗಲ್ಲ ಆದರೆ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನರೇಂದ್ರ ಮೋದಿ ಎದುರುಗಡೆ ಯಾವುದಾದ್ರೂ ಒಂದು ಕಾರ್ಡ್ ಜನಮಾನಸದಲ್ಲಿ ಪ್ಲೇ ಆಗುತ್ತೆ ಅಂತಾದರೆ ಅದು ಗ್ಯಾರಂಟಿ ಕಾರ್ಡ್ ಆಗಬಹುದು ಯಾಕಂದರೆ ಒಂದು ವೇಳೆ ಮಧ್ಯಪ್ರದೇಶದಲ್ಲಿ ಬ್ಯಾನ ಯೋಜನೆಯ ಕಾರಣದಿಂದ ಪುನರಪಿ ಬಿ ಜೆ ಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ತದೆ ಅಂತಾದರೆ ಕರ್ನಾಟಕದಲ್ಲೂ ಸೇಮ್ ಆಗಿರ್ತಕ್ಕಂಥ ಅದೇ ಪ್ಯಾಟನ್ನಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆಗಳಿವೆ ಅವುಗಳ ಆಧಾರದ ಮೇಲೆ ನಾವು ಚುನಾವಣೆಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಒಂದು ನಿರೀಕ್ಷೆ ಆದರೆ ಕಳೆದ ಒಂದೊಂದೂವರೆ ತಿಂಗಳಲ್ಲಿ ಬದಲಾಗಿರ್ತಕ್ಕಂಥ ರಾಜಕೀಯ ಗಾಳಿ ಪ್ರಮುಖವಾಗಿ ಡಿಸೆಂಬರ್ ಮೂರರಂದು ಐದು ರಾಜ್ಯಗಳ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಸ್ವಲ್ಪ ಬ್ಯಾಕ್ ಫುಟ್ನಲ್ಲಿದೆ ಅಲ್ಲಿವರೆಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ದೊಡ್ಡ ಫ್ರಂಟ್ ಫುಟ್ನಲ್ಲಿ ಆಡ್ತಾ ಇತ್ತು ಬ್ಯಾಕ್ಫುಟ್ನಲ್ಲಿ ಬಂದ ನಂತರ ಕಾಂಗ್ರೆಸ್ಗೆ ಅನಿಸ್ತಾ ಇರ್ತಕ್ಕಂಥದ್ದು ಬರೀ ಗ್ಯಾರಂಟಿ ಯೋಜನೆಗಳು ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ತಲುಪಿಲ್ಲ ತಲುಪಿಲ್ಲ ಅಂದರೆ ಏನು ಹಣ ತಲುಪಿರ್ಬೋದು ಅದರ ಉಪ್ ಉಪಭೋಗವನ್ನು ಜನ ತೆಗೆದುಕೊಂಡಿರ್ಬೋದು ಆದರೆ ಅದು ವೋಟಾಗಿ ಕನ್ವರ್ಟ್ ಆಗಬೇಕು ಕರೆಕ್ಟ್ ಅಂತಿಮವಾಗಿ ಪೊಲಿಟಿಕಲ್ ಪಾರ್ಟಿಗೆ ಏನು ಬೇಕು ಅದು ವೋಟಾಗಿ ಕನ್ವರ್ಟ್ ಆಗಬೇಕು ಅದು ನರೇಂದ್ರ ಮೋದಿ ಎದುರು ಆ ವೋಟ್ ಗಟ್ಟಿಯಾಗಿ ನಿಲ್ಲಬೇಕು ಅಂದಾಗ ಮಾತ್ರ ಕಾಂಗ್ರೆಸ್ಗೆ ಕರ್ನಾಟಕದ ಲೋಕಸಭೆಯಲ್ಲಿ ಒಂದು ಹದಿನಾಲ್ಕು ಹದಿನೈದು ಸೀಟ್ಗಳು ಬರಲಿಕ್ಕೆ ಸಾಧ್ಯ ಇದೆ ಅಥವಾ ಇಪ್ಪತ್ತರವರೆಗೆ ಕಾಂಗ್ರೆಸ್ ಹೋಗುತ್ತೆ ಅನ್ನುವ ನಿರೀಕ್ಷೆ ಇಟ್ಕೊಂಡಿದೆ ಅದು ಹೋಗಬೇಕಾದ್ರೆ ನಿಮಗೆ ಫಲಾನುಭವಿಗಳ ಮತಗಳು ಗಟ್ಟಿಯಾಗಿ ನಿಲ್ಲಬೇಕು ಜೊತೆಗೆ ವೋಟ್ ವೋಟಿಂಗ್ ಬೂತ್ವರೆಗೆ ಬರಬೇಕಾವತ್ತು ಕರೆಕ್ಟ್ ಅದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾಯಿದೆ ಅಂತ ಅನ್ಸುತ್ತೆ ಹೀಗಾಗಿ ಒಂದು ಸಮಿತಿಯನ್ನು ಅನುಷ್ಠಾನ ಸಮಿತಿಯನ್ನು ರಚಿಸಿದೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಥಾನ ರಾಜ್ಯ ಮಟ್ಟದಲ್ಲಿ ಸ್ಥಾನ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಇದೊಂದು ರೀತಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಸಂವಿಧಾನಾತ್ಮಕವಾಗಿ ಟೆನ್ ಪರ್ಸೆಂಟ್ ಕ್ಯಾಪ್ ಆನ್ ಕ್ಯಾಬಿನೆಟ್ ಬಂದ ನಂತರ ಹೊಸ ಹೊಸ ಸ್ಥಾನಮಾನಗಳನ್ನು ಕೊಡುವ ಪ್ರಕ್ರಿಯೆಗಳನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇವೆ ಈಗ ಗ್ಯಾರಂಟಿ ಅನುಷ್ಠಾನ ಇಲಾಖಾವಾರು ಮಾಡಬೇಕು ಕಾರ್ಯಕರ್ತರು ಮಾಡಬೇಕು ಅಂದರೆ ನಿಮ್ಮ ಪಕ್ಷದ ಕೆಲಸವನ್ನು ಸರ್ಕಾರದ ದುಡ್ಡಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು ಸರಿಯೋ ತಪ್ಪೋ ನಾನು ಜನರ ವಿವೇಚನೆಗೆ ಬಿಡೋಣ ಆದರೆ ಅನಿಸ್ತಾ ಇದೆ ಗ್ಯಾರಂಟಿಗಳ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಆಗಬೇಕು ಅದು ನಮ್ಗೆ ಓಟಾಗಿ ಕನ್ವರ್ಟ್ ಆಗಬೇಕು ಅದು ನಮ್ಗೆ ಲೋಕಸಭಾ ಚುನಾವಣೆಗೆ ಕೈ ಹಿಡಬೇಕು ನೋಡಿ ಈ ಇಡೀ ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಡೆಯುತ್ತೆ ಕರೆಕ್ಟ್ ಕಾಂಗ್ರೆಸ್ ಏನು ಹೇಳ್ತಾ ಇತ್ತು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಆ ಗ್ಯಾರಂಟಿಗಳ ಅನುಷ್ಠಾನದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಲೋಕಸಭಾ ಚುನಾವಣೆನೂ ಗೆಲ್ಲಬೇಕು ನೀವು ಲೋಕಸಭಾ ಚುನಾವಣೆಯಲ್ಲಿ ಅದು ಕೈ ಹಿಡಿಯದೆ ಹೋದರೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಆ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಇಟ್ಕೊಂಡು ಏನು ಮಾಡಬೇಕು ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಆ ಕಾರಣದಿಂದ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಒಂದು ಅದರ ಅನುಷ್ಠಾನ ಹೇಗಾಗ್ತಾ ಇದೆ ಅದರ ಇನ್ನಷ್ಟು ಇಂಪ್ಲಿಮೆಂಟೇಷನ್ ಸರಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಸಮಿತಿಗಳನ್ನು ರಚಿಸಿದೆ ನನಗನ್ಸದ್ ಪರ್ಸ್ನಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹುದ್ದೆಯನ್ನು ಕೊಡ್ಲಿಕ್ಕೆ ಈ ರೀತಿಯ ಸಮಿತಿಗಳನ್ನು ರಚಿಸಿರ್ಬೋದು ಆದರೆ ಆ ಸಮಿತಿಗಳಿಂದ ಅನುಷ್ಠಾನ ಸರಿಯಾಗಲ್ಲ ಕಾಂಗ್ರೆಸ್ನ ಸಂಘಟನೆ ಗಟ್ಟಿಯಾಗಿದ್ರೆ ಕಾಂಗ್ರೆಸ್ನ ಜಿಲ್ಲಾವಾರು ಸಚಿವರಿಗೆ ಮತ್ತು ಶಾಸಕರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನಗೊಳ್ತವೆ ರೈಟ್ ಕಾಟಾಚಾರಕ್ಕೆ ನಾವು ಲೋಕಸಭಾ ಚುನಾವಣೆ ಗೆಲ್ತಬೇಕು ಅನ್ನುವ ಕಾರಣಕ್ಕೋಸ್ಕರ ನಾವು ಗ್ಯಾರಂಟಿಗಳನ್ನು ತಂದಿದ್ದೀವಿ ಅದರ ಆಧಾರದ ಮೇಲೆ ಗೆಲ್ತೀವಿ ಅನ್ನೋದನ್ನು ಟಿ ವಿ ಎದುರುಗಡೆ ಬಂದು ಮೈಕ್ನಲ್ಲಿ ಹೇಳುವ ಮಾತ್ರಕ್ಕೆ ಗ್ಯಾರಂಟಿಗಳು ಬೇಕು ಅನ್ನೋದಾದರೆ ಅವು ಅನುಷ್ಠಾನಗೊಳ್ಳಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅನುಷ್ಠಾನಗೊಳ್ಬೇಕಾದ್ರೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಕೆಲಸ ಮಾಡಬೇಕಾಗತ್ತೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಅವರು ಅನುಷ್ಠಾನ ನೋಡ್ಕೊಳ್ತಾರೆ ನನಗೆ ಅನ್ಸಲ್ಲ ದಟ್ ದಟ್ ಈಸ್ ಇಂಪ್ಲಿಮೆಂಟೇಬಲ್ ಬಟ್ ಓಕೆ ನಿಮ್ಗೆ ಆಯಾ ರಾಜಕೀಯ ಪಕ್ಷಗಳು ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಆದರೆ ನನಗನ್ಸತ್ತು ಅಂತಿಮವಾಗಿ ಇದು ಅನುಷ್ಠಾನ ಹೇಗೆ ಈಗ ಯುವ ನಿಧಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಈ ತಾರೀಕಿಗೆ ಹಣ ಬರಬೇಕು ಅಂದರೆ ಬರಬೇಕು ನಿಮಗೆ ಅದರ ಇಂಪ್ಯಾಕ್ಟ್ ಗೊತ್ತಾಗಬೇಕಾದ್ರೆ ಪ್ರತಿ ತಿಂಗಳು ಈ ತಾರೀಖಿಗೆ ಬರಬೇಕಾದ್ರೆ ಬರಬೇಕು ಶಕ್ತಿ ಯೋಜನೆಯಲ್ಲೂ ನನಗನ್ಸತ್ತು ಕಾಂಗ್ರೆಸ್ ಅನಗತ್ಯವಾಗಿ ಗಡಬಡಿ ಮಾಡ್ತು ಬರೀ ಆಧಾರ್ ಕಾರ್ಡ್ನ ಮೇಲೆ ಶಕ್ತಿ ಯೋಜನೆಯನ್ನು ಬಿಡುಗಡೆಗೊಳಿಸಬಾರ್ದಾಗಿತ್ತು ಅದಕ್ಕೊಂದು ಕ್ರೈಟೀರಿಯಾ ರೂಪಾಯಿರಬೇಕಾಗಿತ್ತು ಅವಾಗ ಏನಾಗುತ್ತೆ ಅದರ ಲಾಭ ಯಾರಿಗೆ ತಲುಪಬೇಕೋ ಅವ್ರಿಗೆ ಈಗ ಏನಾಗಿದೆ ನಾನು ನೋಡ್ತಾ ಇದ್ದೀನಿ ಪ್ರತಿ ಊರಲ್ಲಿ ಜನ ಟ್ರಿಪ್ಗೆ ಹೋಗ್ತಾರೆ ನಾನು ಮೊನ್ನೆ ಹೀಗೆ ಕರ್ನಾಟಕದಲ್ಲಿ ಓಡಾಡೋ ಆಗ್ತಾಯಿದೆ ಓಟ ಯಾರಿಗಾಗ್ತೀರಿ ಅಂತ ಬೇರೆ ರೀ ಅಂತ ರೈಟ್ ಥ್ಯಾಂಕ್ ಯು ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ರಾಜಕೀಯ ಪಕ್ಷಗಳು ಎಷ್ಟು ಜನ ಅದಕ್ಕಿಂತ ಇವೆ ಜನ ಧನ್ಯವಾದ ಪ್ರಶಾಂತ್ ವೀಕ್ಷಕರೇ ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಶನ್ ಮುಗಿಸೋಣ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್